ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗುಪ್ತದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವನಾಲಿತೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೊಯ್ಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. Thank you.
ತವ ಕಥಾಮೃತಂ ತಪ್ತ ಜೀವನಂ ಕವಿಬೇರೇಡಿತಂ ಕಲ್ಮಷಾಪಂ ಶ್ರವಣಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು. ಶ್ರೀರಾಮಕೃಷ್ಣರು ನರೇಂದ್ರನನ್ನ ಕೇಳ್ಕೊಳ್ತಾ ಇದ್ದಾರೆ. ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಅನ್ನುವ ಹಾಡನ್ನು ಹಾಡು. ನರೇಂದ್ರ ಹಾಡ್ತಾ ಇದ್ದಾನೆ, ಉಳಿದವರು ಮೃದಂಗ ಕರತಾಳ ಬಾಜಿಸ್ತಾ ಇದ್ದಾರೆ. ನಾವು ಕೂಡ ಒಮ್ಮೆ ಅದನ್ನು ಹೇಳೋಣ, ದಯವಿಟ್ಟು ಎಲ್ಲರೂ ಅನುಸರಿಸಿ. ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿಪನದು ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೇ ನಾಂದು ಪ್ರೇಮ ಸಿಂಧು
ಕಿ ಹರಿದು ಲೋಕಗಳೆ ನಾಂದು ಉದಯಿತನ ದೊಚ್ಚಿದಾಕಾಶದಲ್ಲಿ ಪೂರ್ಣ ಇಂದು ಉದಯಿತನ ದೊಚ್ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಕಿ ಹರಿದು ಲೋಕಗಳೆ ನಾಂದು ಪರಮಹಂಸರು ಕೂಡ ನರೇಂದ್ರನೊಡನೆ ಕೂಡಿ ಹಾಡ್ತಾ ಹಾಡ್ತಾ ನರ್ತಿಸಲಾರಂಭಿಸಿದ್ದಾರೆ. ಭಕ್ತರು ಕೂಡ ಅವರ ಸುತ್ತ ಸುತ್ತ ನರ್ತಿಸ್ತಾ ಇದ್ದಾರೆ. ಎಂಥ ಅದ್ಭುತವಾದಂತಹ ದೃಶ್ಯ ಅಲ್ಲಿ ನಿರ್ಮಾಣವಾಗಿರಬಹುದು, ಎಂಥ ಆನಂದದ ಸಂತೆ ಅಲ್ಲಿ ನೆರೆದಿರಬಹುದು. ಕೀರ್ತನೆ ಮುಗಿಯಿತು. ಪರಮಹಂಸರು ಈಶಾನ್ಯ ವರಾಂಡದಲ್ಲಿ ತಿರುಗಾಡ್ತಾ ಇದ್ದಾರೆ ಅಂತ ಬರೀತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಕೀರ್ತನ ಮುಗಿದ ಮೇಲೆ ಏನು ಬೇಕಾದರೂ ನಡೀಬಹುದು, ಮತ್ತಷ್ಟು ಮಾತು ನಡೀಬಹುದು. ಬಹುಶಃ ಪರಮಹಂಸರು ಸಮಾಧಿ ಸ್ಥಿತಿ ಏರಿದ್ರು ಇರಬಹುದು. ಆದರೆ ಇಲ್ಲಿ ಮಾಸ್ಟರ್ ಮಹಾಶಯ ಹೇಳ್ತಾ ಇದ್ದಾನೆ ಈಶಾನ್ಯ ವರಾಂಡದಲ್ಲಿ ತಿರುಗಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಭಾವದಲ್ಲೇ ಅವರು ಇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಜರ ಮತ್ತು ಮಾಸ್ಟರ್ ಆ ಒಂದು ಈಶಾನ್ಯ ವರಾಂಡದ ಉತ್ತರ ಕೊನೆಯಲ್ಲಿ ಕುಳಿತು ಮಾತುಕತೆ ಆಡ್ತಾ ಇದ್ದಾರೆ. ಇವರಿಬ್ಬರು ಮಾತುಕತೆ ಆಡ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ಮಾತ್ರ ಸ್ವಲ್ಪ ಅಡ್ಡಾಡ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತಿನ ಬಳಿಕ ಪರಮಹಂಸರು ಕೂಡ ಅಲ್ಲಿಗೆ ಬಂದು ಕುಳಿತುಕೊಂಡ್ರು ಅಂತ ಬರೀತಾನೆ. ಒಬ್ಬ ಭಕ್ತರನ್ನ ಶ್ರೀರಾಮಕೃಷ್ಣರು ಈಗ ಕೇಳ್ತಾ ಇದ್ದಾರೆ, ನಿನಗೆ ಸ್ವಪ್ನ ಬೀಳ್ತಾ ಇದೆಯಾ? ನೇರವಾದ ಪ್ರಶ್ನೆ, ನಿನಗೆ ಸ್ವಪ್ನ ಬೀಳ್ತಾ ಇದೆಯಾ ಅಂತ ಯಾತಕ್ಕೆ ಕೇಳಬೇಕು? ಸ್ವಪ್ನ ಬೀಳದೇ ಇರುವವರು ಯಾರಿದ್ದಾರೆ? ಸ್ವಪ್ನ ಇಲ್ಲದೆ ನಿದ್ರೆ ಮಾಡುವವರು ಯಾರಿದ್ದಾರೆ? ಬಹುಶಃ ನಿದ್ರೆನಾದರೂ ಎಷ್ಟೋ ಜನ ಮಾಡದೇ ಇರಬಹುದು. ಸ್ವಪ್ನ ಅಂತೂ ಇದ್ದೇ ಇರ್ತದೆ, ಹಗಲೂ ಸ್ವಪ್ನ, ರಾತ್ರಿಯೂ ಸ್ವಪ್ನ. ಶ್ರೀ ರಾಮಕೃಷ್ಣ ಯಾತಕವನ್ನು ನೇರವಾಗಿ ಕೇಳಬೇಕಾಗಿತ್ತು, ನಿನಗೆ ಸ್ವಪ್ನ ಆಗ್ತಾ ಇದೆಯಾ ಅಂತ. ಅದೇ ಸ್ವಾರಸ್ಯ. ಸ್ವಪ್ನ ಬಹಳ ಅದ್ಭುತವಾದಂತಹ ಒಂದು ಸ್ಥಿತಿ. ಯಾರಲ್ಲಿ ಸಾತ್ವಿಕತೆ ಅಂತ ಹೇಳ್ತಕ್ಕಂತಹದ್ದು ಮೂಡಿರುತ್ತೋ, ಯಾರ ಜೀವನದಲ್ಲಿ ಒಂದು ಪರಿವರ್ತನೆಯ ತಿರುವನ್ನು ಕೊಡಬೇಕಾಗಿದೆಯೋ ಭಗವಂತ, ಅವರಿಗೆ ಸ್ವಪ್ನದ ಮೂಲಕ ಏನೋ ಒಂದು ಅನುಭವವನ್ನು ಮಾಡಿಸಿಬಿಟ್ಟಿರ್ತಾನೆ. ಸ್ವಪ್ನ ನಮ್ಮ ಸೂಕ್ಷ್ಮ ಜೀವಕ್ಕೆ ಆಗ್ತಕ್ಕಂಥದ್ದು, ಈ ಸ್ಥೂಲ ವ್ಯಕ್ತಿತ್ವಕ್ಕೆ ಭಗವಂತ ಒಮ್ಮೆಲೆ ಗೋಚರವಾಗೋದಕ್ಕೆ ಕಷ್ಟವಾಗುತ್ತೆ. ಅದೇನೋ ಅವನದ್ದೇ ಆದಂತಹ ಕಷ್ಟ. ಯಾತಕ್ಕೆ ಅಂತಂದ್ರೆ, ನಾವೇ ಸ್ವಲ್ಪ ಆಲೋಚನೆ ಮಾಡೋದಿದ್ರೆ ನಮ್ಮ ಗಲಿಬಿಲಿಗೊಂಡಂತಹ ಮನಸ್ಸು, ತರಹವಾರಿ ದೋಷಗಳನ್ನು ಒಳಗೊಂಡಂತಹ ಮನಸ್ಸು, ಇದು ಅತ್ಯಂತ ಹೊರಗಡೆ ಇರುತ್ತೆ. ನಮ್ಮ ವ್ಯಕ್ತಿತ್ವದಲ್ಲಿ ಅದು ಜಾಸ್ತಿ. ಸಾಧನೆ ಮಾಡಿ 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 ನಮ್ಮ ಆ ದೋಷ ರಾಶಿಯನ್ನ ತೊಳೆದುಕೊಳ್ಳಬೇಕಾಗಿದೆ. ಸಾಧನೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಕೊಳೆಯನ್ನ ತೊಳೆದು ಶುಚಿಯಾಗಿಸಿಕೊಳ್ಳೋದಕ್ಕೆ ಸಾಕ್ಷಾತ್ಕಾರ ಕೊಡ್ತಕ್ಕಂಥದ್ದು ಅವನ ಕೆಲಸ. ಅದು ಶುಚಿಯಾದ ತಕ್ಷಣವೇ ಸಾಕ್ಷಾತ್ಕಾರ. ಕನ್ನಡಿಯ ಮೇಲಿನ ಧೂಳನ್ನು ತೆಗೆದ ತಕ್ಷಣವೇ ಪ್ರತಿಬಿಂಬದ ಪ್ರತಿಫಲನ, ಅದು ಬೇರೆ ಕತೆ. ಆದರೆ ಆ ವ್ಯಕ್ತಿಗೆ ಏನಾದರೂ ಒಂದು ಉದ್ಧಾರದ ದಾರಿ ತೋರಿಸ್ಬೇಕು ಅಂತ ಭಗವಂತನೇ ಸಂಕಲ್ಪ ಮಾಡಿದ್ದ ಪಕ್ಷದಲ್ಲಿ, ಅಥವಾ ಈ ಜನ್ಮದಲ್ಲಿ ಅವನೇನು ಅಂತ ಸಾಧನೆ ಮಾಡದೇ ಇದ್ದಿರಬಹುದು, ಆದರೆ ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಾಧನೆ ಮಾಡಿರಬಹುದು,
ಕೆಲವು ಕರ್ಮಶೇಷಗಳು ಉಳಿದಿರುವುದರಿಂದ ಈ ಜನ್ಮದಲ್ಲಿ ತೋರಾಣಿಕೆಗೆ ತೋರಿಕೆಗೆ ಅವನು ಪ್ರಾಪಂಚಿಕನಂತೆ ಕಂಡು ಬರಬಹುದು. ಆದರೆ ಆ ಒಂದು ತೋರಿಕೆಯ ಪ್ರಾಪಂಚಿಕತೆಯನ್ನು ಕೂಡ ಅವನು ಮುಗಿಸಿಕೊಂಡ ಅಂತ ಹೇಳಿದ ತಕ್ಷಣವೇ ಅವನಿಗೆ ಸ್ವಪ್ನ ದರ್ಶನದ ಮೂಲಕ ಅವನ ಹಿಂದಿನ ಜನ್ಮದ ನೆನಪು ಅವನಿಗೆ ಆಗಬಹುದು. ಮುಂದೆ ತಾನು ಏನು ಮಾಡಬೇಕಾಗಿದೆ ಅನ್ನೋದರ ಕುರಿತಾಗಿಯೂ ಕೂಡ ಸೂಚನೆ ಸಿಗಬಹುದು. ಬಗೆ ಬಗೆಯಾದಂತಹ ಸ್ವಪ್ನಗಳಿವೆ, ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಪ್ರಾಪಂಚಿಕವಾದಂತಹ ಸ್ವಪ್ನಗಳು ಬೇಕಾದಷ್ಟು, ಆದರೆ ಆಧ್ಯಾತ್ಮಿಕವಾದಂತಹ ಸ್ವಪ್ನಗಳು ಕೂಡ ಬೀಳಬಾರದು ಅಂತೇನಿಲ್ಲ. ಹಾಗೆ ಬಿದ್ದಾಗ ಅದನ್ನ ಒಂದು ದೃಷ್ಟಿಯಿಂದ ಬಹಳ ದೊಡ್ಡದಾಗಿಸಿಕೊಳ್ಳುವಂತಹದ್ದು ಅಲ್ಲ, ಇನ್ನೊಂದು ದೃಷ್ಟಿಯಿಂದ ಅದನ್ನು ಕಡೆಗಣಿಸುವುದೂ ಅಲ್ಲ. ಸ್ವಪ್ನ ಬಿತ್ತು ಅಂತ ಅವರಿವ್ರ ಹತ್ರ, ಅಂದರೆ ಆ ಒಳ್ಳೆಯ ಸ್ವಪ್ನ ಅವರಿವ್ರ ಹತ್ರ ಹೇಳತಕ್ಕಂಥದ್ದಲ್ಲ ಅಂತ ಒಂದು ಎಚ್ಚರಿಕೆಯ ಮಾತನ್ನ ನಮ್ಮ ಹಿರಿಯರು ಹೇಳಿಕೊಡ್ತಾರೆ. ಕಾರಣ ಅದು ಗುಪ್ತವಾಗಿ ಭಗವಂತ ನಮಗೋಸ್ಕರ ಏನೇನನ್ನೋ ಸೂಚನೆಗಳನ್ನು ಕೊಡ್ತಾ ಇರ್ತಾನೆ. ಆ ಗುಪ್ತವಾಗಿ ಕೊಟ್ಟಂತಹದ್ದನ್ನು ವ್ಯಕ್ತಗೊಳಿಸಿಕೊಂಡಾಗ ಶ್ರದ್ಧೆಯ ಭಾಗ ಅಂತ ಹೇಳ್ತಕ್ಕಂಥದ್ದು ಸಡಿಲವಾಗಿ ಬಿಡುತ್ತೆ. ಆಮೇಲೆ ಆ ಬಗೆಯ ಸ್ವಪ್ನ ಬೀಳೋದು ನಿಂತು ಹೋಗ್ಬಿಡುತ್ತೆ. ಆದರೆ ಯಾರು ಆ ಸ್ವಪ್ನವನ್ನು ಅರಿಯಬಲ್ಲರು ಅಂತ ದೃಢವಾಗಿ ಅನಿಸುತ್ತೋ ಅಂತವ್ರ ಹತ್ರ ಹೇಳಿ ಅದನ್ನ ಸರಿಪಡಿಸಿಕೊಳ್ಬಹುದು. ಅದರ ಬಗ್ಗೆ ಏನಾದರೂ ವಿಶ್ವಾಸದ ವಿಚಾರವನ್ನು ತಿಳ್ಕೊಂಡು ಅದನ್ನು ಮನಸ್ಸಿನಲ್ಲೇ ಭಾವಿಸಿಕೊಳ್ತಾ ಆಧ್ಯಾತ್ಮಿಕ ಸಾಧನೆಗೂ ಕೂಡ ಆ ಬಗೆಯ ಸ್ವಪ್ನಗಳನ್ನ ಉಪಯೋಗಿಸ್ಕೊಳ್ಬಹುದು. ಅಂತಹ ಶ್ರೇಷ್ಠವಾದ ಸ್ವಪ್ನಗಳನ್ನ ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳೋದ್ರಿಂದ ಆಧ್ಯಾತ್ಮಿಕ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಹೆಚ್ಚುತ್ತಾ ಬರುತ್ತೆ. ಅತೀಂದ್ರಿಯವಾದ ವಿಷಯದಲ್ಲಿ ಶ್ರದ್ಧೆಯನ್ನ ನೆಲೆಗೊಳಿಸುವುದಕ್ಕೆ ಇದೊಂದು ಬಹಳ ಸಹಾಯಕವಾದಂತಹ ಅಂಶ. ಶ್ರೀರಾಮಕೃಷ್ಣರಿಗೆ ಆ ಭಕ್ತನನ್ನು ನೋಡಿದಾಗ ಒಂದು ವಿಚಾರ ಅನಿಸಿರುತ್ತೆ, ಏನೋ ಆಗ್ತಾ ಇದೆ ಇವನೊಳಗೆ, ಏನೋ ಒಂದು ಉತ್ಕ್ರಾಂತಿ ಆಗ್ತಾ ಇದೆ ಇವನಲ್ಲಿ ಅಂತ ಏನೋ ಅನಿಸಿರ್ಬೇಕು. ಆದ್ರಿಂದಲೇನೇನೆ ಕೇಳ್ತಾ ಇದ್ದಾರೆ, ನಿನಗೇನಾದ್ರು ಸ್ವಪ್ನ ಗಿಪ್ನ ಆಗ್ತಾ ಇದೆಯೋ? ಇನ್ನೂ ಆಳವಾಗಿ ಆಲೋಚನೆ ಮಾಡಿದ್ರೆ ಶ್ರೀರಾಮಕೃಷ್ಣನೇ ಅವತಾರ ಪೋಷಿಸಿರು ಅಂತ ನಾವು ಭಾವಿಸಿರೋದ್ರಿಂದ ಆ ಒಂದು ದೃಷ್ಟಿಯಿಂದ ನಾವು ಆಲೋಚನೆ ಮಾಡೋದೇ ಆದರೆ ಅವರೇ ಏನಾದರೂ ಸ್ವಪ್ನ ಕೊಟ್ಟು ಆಗಿದೆಯೋ ಅಂತ ಸ್ಪಷ್ಟಪಡಿಸಿಕೊಳ್ಳೋದಿಕ್ಕೆ ಈ ಬಗೆಯ ಪ್ರಶ್ನೆ ಕೇಳಿದ್ದಾರೋ ಹೇಗೆ ಅಂತನ್ನುವ ಹಾಗೆ ಅನಿಸಿದ್ರು ಆಶ್ಚರ್ಯವೇನಿಲ್ಲ. ಭಕ್ತ ಹೇಳ್ತಾನೆ, ಹೌದು ಅಂದು ಒಂದು ವಿಚಿತ್ರ ಸ್ವಪ್ನ ಕಂಡೆ. ಈ ಜಗತ್ತು ಯಾವ ಕಡೆಗೆ ನೋಡಿದ್ರೂ ನೀರೇ ನೀರಾಗಿ ಅನಂತ ಜಲರಾಶಿಯಾಗಿ ಕಂಡಿತು. ಕೆಲವು ದೋಣಿಗಳು ತೇಲಾಡ್ತಾ ಇದ್ವು, ಇದ್ದಕ್ಕಿದ್ದಂತೆ ಅಲೆಗಳು ಬಂದು ಅವುಗಳನ್ನು ಮುಳುಗಿಸಿಬಿಟ್ಟವು. ನಾನು ಹಾಗೂ ಇನ್ನೂ ಕೆಲವರು ಒಂದು ಜಹಾಜಿನಲ್ಲಿ ಇದ್ದವು. ಒಬ್ಬ ಬ್ರಾಹ್ಮಣ ಆ ವಿಶಾಲವಾದ ಜಲರಾಶಿಯ ಮೇಲೆ ಸುಮ್ಮನೆ ನಡೆದು ಹೋಗ್ತಿರೋದು ಕಣ್ಣಿಗೆ ಬಿತ್ತು. ನಾನು ಅವರನ್ನು ಕೇಳಿದೆ, ತಾವು ನೀರಿನ ಮೇಲೆ ನಡೆದು ಹೋಗ್ತಾ ಇದ್ದೀರಲ್ಲ, ಅದು ಹೇಗೆ? ಆ ಬ್ರಾಹ್ಮಣ ಸ್ವಲ್ಪ ನಕ್ಕು ಹೇಳಿದ್ರು, ಕಷ್ಟವೇನಿಲ್ಲ, ನೀರಿನ ಕೆಳಗೆ ಸೇತುವೆ ಇದೆ ಅಂತ. ಮತ್ತೆ ಕೇಳಿದೆ ನಾನು, ತಾವು ಎಲ್ಲಿಗೆ ಹೋಗ್ತಿದ್ದೀರಿ? ಅವರು ಉತ್ತರ ಕೊಟ್ಟರು, ಭವಾನಿಪುರಕ್ಕೆ. ನಾನು ಬೇಡಿಕೊಂಡೆ, ಹಾಗಾದ್ರೆ ಸ್ವಲ್ಪ ತಾಳಿ, ನಾನು ನಿಮ್ಮೊಡನೆ ಬರ್ತೇನೆ ಅಂತ. ಈ ರೀತಿಯಲ್ಲಿ ಆ ಸ್ವಪ್ನದ ವಿವರವನ್ನು ಕೊಟ್ಟಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದನ್ನು ಕೇಳಿ ನನಗೆ ರೋಮಾಂಚನವಾಗ್ತಾ ಇದೆ, ಇದನ್ನು ಕೇಳಿ ನನಗೆ ರೋಮಾಂಚನವಾಗ್ತಾ ಇದೆ. ಭಕ್ತ ಮುಂದುವರಿಸ್ತಾನೆ, ಆ ಬ್ರಾಹ್ಮಣ ಹೇಳಿದ್ರು, ನಾನು ಬಹಳ ಆತುರದಲ್ಲಿದ್ದೇನೆ, ಅಲ್ಲಿಂದ ಇಳಿದು ಬರೋದಕ್ಕೆ ನಿನಗೆ ಸಮಯ ಹಿಡಿಯುತ್ತೆ, ನಾನು ಹೋಗಿ ಬರ್ತೇನೆ, ಈ ದಾರಿಯನ್ನ ನೀನು ನೋಡ್ಕೊಂಡಿರು, ಆಮೇಲೆ ಬರುವಿಯಂತೆ.
ಶ್ರೀರಾಮಕೃಷ್ಣ ಈಗ ಮತ್ತೆ ಹೇಳ್ತಾ ಇದ್ದಾರೆ, ರೋಮಾಂಚನವಾಗ್ತಾ ಇದೆ, ನೀನು ಬೇಗ ಮಂತ್ರೋಪದೇಶ ಪಡೆದುಕೋ. ಮಂತ್ರೋಪದೇಶ ಭಗವನ್ ನಾಮವನ್ನ ಉಪದೇಶವಾಗಿ ಗುರುವಿನಿಂದ ಪಡೆದು ಅದನ್ನ ಜಪಿಸೋದು, ಅದಕ್ಕೆ ಬೇಕು ಮಂತ್ರೋಪದೇಶ. ಗುರುವಿನಿಂದ ಪಡೆಯಬೇಕು ಆ ಮಂತ್ರವನ್ನ. ಶ್ರೀರಾಮಕೃಷ್ಣ ನಾನು ನಿನಗೆ ಮಂತ್ರವನ್ನು ಕೊಡ್ತೇನೆ ಅಂತ ಹೇಳಲಿಲ್ಲ, ನೀನು ಮಂತ್ರೋಪದೇಶವನ್ನು ಪಡೆದುಕೊಳ್ಬೇಕು, ಪಡೆದುಕೋ ಅಂದ್ರೆ ಅವನಾಗಿ ಕೇಳಬೇಕು ಅಂತ ತಾತ್ಪರ್ಯ. ಆದರೆ ಜೊತೆನಲ್ಲಿ ಇಲ್ಲೂ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಈ ಸ್ವಪ್ನದ ವಿಚಾರ ನೋಡಿ, ಜಗತ್ನಲ್ಲಿ ಎಲ್ಲಿ ನೋಡಿದ್ರು ಕೂಡ ನೀರಂತೆ, ಕೆಲವು ದೋಣಿಗಳೆಲ್ಲ ಮುಳುಗಿ ಹೋದುವಂತೆ, ಇವನು ಮಾತ್ರ ಯಾವುದೋ ಒಂದು ಜಹದ್ನಲ್ಲಿ ಇದ್ದಂತೆ. ದೂರದಿಂದ ಒಬ್ಬ ಬ್ರಾಹ್ಮಣ ನಡೆದುಕೊಂಡು ಬರ್ತಾ ಇದ್ದಾನಂತೆ ಆ ಸಮುದ್ರದ ಮೇಲೆ. ಬ್ರಾಹ್ಮಣ ಇದೇ ಅರ್ಚಕ ಬ್ರಾಹ್ಮಣನೇ ಶ್ರೀರಾಮಕೃಷ್ಣ ಯಾಕಾಗಬಾರ್ದೋ? ನೀರಿನ ಮೇಲೆ ಹೇಗೆ ನಡೀತಾ ಇದ್ದೀರಿ ಅಂತ ಕೇಳಿದ್ರೆ, ಕೆಳಗಡೆ ಸೇತುವೆ ಇದೆ. ನಿಜ, ಸೇತುವೆ ಇದೆ. ಭಗವನ್ ನಾಮದ ಮೇಲಿನ ಶ್ರದ್ಧೆ, ಶ್ರದ್ಧಾ ಅಂತ ಹೇಳ್ತಕ್ಕಂಥ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ತನ್ನ ಮುದ್ದಾದಂತಹ ಪಾದ ಕಮಲವನ್ನ, ಕರಕಮಲವನ್ನ ಹಿಡಿದು ಮುಖಕಮಲದಲ್ಲಿ ಇಟ್ಟುಕೊಂಡು ಚೀಪ್ತಾ ಆನಂದವಾಗಿದ್ದಂತೆ ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ಅದು ಶ್ರದ್ಧೆಯ ಎಲೆಯದು. ಶ್ರದ್ಧೆ ಒಂದು ಹೇಳಿ ಇದ್ರೆ, ಓ ಶ್ರದ್ಧೆ ನೀನಿದ್ದರೆ ನಾ ಗೆದ್ದೆ, ನೀನಿಲ್ಲದಿರೆ ನಾ ಬಿದ್ದೆ. ಶ್ರದ್ಧೆ ನಮ್ಮನ್ನು ಜೀವನದಲ್ಲಿ ತೇಲಿಸ್ತದೆ. ಅದೇ ಸೇತುವೆಯಲ್ಲಿ ಮೇಲ್ಗಡೆ ಸ್ವಲ್ಪ ನೀರು ಮಾತ್ರ ಕಾಣ್ತದೆ, ಕೆಳಗಡೆ ಸೇತುವೆ ಇದೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಬ್ರಾಹ್ಮಣ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಶ್ರದ್ಧೆಯ ಆಧಾರದ ಮೇಲೆ ಎಲ್ಲ ನಡೀತದೆ ಅಂತ ಹೇಳ್ತಕ್ಕಂಥ ಒಂದು ಸಲಹೆ ಸಿಗ್ತದೆ. ಜೊತೆನಲ್ಲಿ ಆ ಬ್ರಾಹ್ಮಣ ಎಲ್ಲಿಗೆ ಹೊರಟಿದ್ದಾನೆ? ಭವಾನಿಪುರಕ್ಕೆ. ಶ್ರೀರಾಮಕೃಷ್ಣ ಭವತಾರಣಿಯ ಆರಾಧನೆ ಮಾಡ್ತಾ ಇದ್ದಾರೆ. ಏನಿವೆಲ್ಲ ಸಾಂಕೇತಿಕವಾಗಿ ಎಷ್ಟು ಅದ್ಭುತವಾದಂತಹ ಅರ್ಥವನ್ನು ಕೊಡ್ತಾ ಇವೆ. ಭವಾನಿಪುರಕ್ಕೆ ಹೋಗತಕ್ಕಂತಹ ದಾರಿಯನ್ನು ತೋರಿಸೋದಕ್ಕೋಸ್ಕರವೇ ಶ್ರೀರಾಮಕೃಷ್ಣರ ಆಗಮನ. ಜಗನ್ಮಾತೆಯ ಊರಿಗೆ ಹೋಗಬೇಕಾಗಿದೆ. ನಮ್ಮ ತಾಯಿ ಮನೆಯನ್ನು ಬಿಟ್ಟು ನಾವು ಬಂದಿದ್ದೇವೆ. ಇಲ್ಲಿ ಬಂದು ಸುಮ್ಮನೆ ಬಳಲಾಡ್ತಾ ಇದ್ದೇವೆ. ಅಲ್ಲಿಗೆ ಹೋಗದ ಹೊರತು ಯಾವುದೇ ಬಗೆಯ ಸಮಾಧಾನ ಶಾಂತಿ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈ ಮಕ್ಕಳಿಗೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆಗಮನ ಮಾಡಿದ್ದಾರೆ. ಬ್ರಾಹ್ಮಣನ ವೇಷಧಾರಿಯಾಗಿ, ಬಡ ಬ್ರಾಹ್ಮಣನ ವೇಷಧಾರಿಯಾಗಿ ಬಂದಿದ್ದಾರೆ. ಯಾರು ಹಿಂದೆ ರಾಮನಾಗಿ ಚಕ್ರವರ್ತಿಯಾಗಿ ಬಂದಿದ್ನೋ, ಕೃಷ್ಣನಾಗಿ ರಾಜಕುಮಾರನಾಗಿ ಬಂದಿದ್ನೋ, ಅವನೇ ಇಂದು ಈ ಶರೀರದಲ್ಲಿ ರಾಮಕೃಷ್ಣನಾಗಿ ಬಂದಿದ್ದಾನೆ. ಬಡ ಬ್ರಾಹ್ಮಣ ರೂಪದಿಂದ ಅವನಿಗೂ ಕೂಡ ಅದೇ ಬಗೆಯ ದರ್ಶನವಾಗ್ತಾ ಇದೆ. ಅವನಿಗೆ ಆ ಭಗವಂತನ ಕೃಪೆ ಇರೋದ್ರಿಂದಲೇನೆ ಅಂತಹ ವಿಶಾಲವಾದಂತಹ ವಾರಿಧಿಯಲ್ಲಿ ಇವನ ಜಹಜು ಮಾತ್ರ ಮುಳುಗಿ ಹೋಗಲಿಲ್ಲ. ಬಾಕಿ ಉಳಿದವುಗಳದ್ದೆಲ್ಲ ಮುಳುಗಿ ಹೋಗಿವೆ. ಆ ಮುಳುಗಿ ಹೋಗ್ತಕ್ಕಂಥದ್ದನ್ನ ನೋಡ್ತಾ ಇದ್ದಾನೆ ಈತ. ಜೀವ ಕೋಟಿಗಳು ಎಷ್ಟೋ ಹೀಗೆ ಮುಳುಗಿ ಹೋಗ್ತಾ ಇರುತ್ತವೆ. ಹುಟ್ಟೋದು ಸಾಯೋದು, ಹುಟ್ಟುವುದು ಸಾಯೋದು ಇದೆ ಮುಳುಗೋದು ಅಂತಂದ್ರೆ. ಸಂಸಾರ ಸಂಸಾರ ಅಂತ ಹೇಳಿದ್ರೆ ಗಂಡ ಹೆಂಡಿರು ಮಕ್ಕಳು ತಂದೆ ತಾಯಿ ಇಷ್ಟ ಮಿತ್ರರು ಸೇರಿದಂತಹ ಒಂದು ಮನೆಯಲ್ಲ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಸರಿದು ಹೋಗ್ತಾ ಇರುತ್ತದೆ. ಸರಿದು ಹೋಗುವಂತೆ ಮಾಡುವಂತಹದ್ದೇ ಸಂಸಾರ. ಹುಟ್ಟಿನಿಂದ ಸಾವಿಗೆ, ಸಾವಿನಿಂದ ಹುಟ್ಟಿಗೆ, ಹುಟ್ಟಿನಿಂದ ಸಾವಿಗೆ, ಸಾವಿನಿಂದ ಹುಟ್ಟಿಗೆ ಬರ್ತಾ ಇರತಕ್ಕಂಥ ಅದು ಹೋಗ್ತಾ ಇರತಕ್ಕಂಥ ಇದೇ ಸಂಸಾರ. ಭವ ಭವ ಅಂತ ಹೇಳಿದ್ರೆ ಇದೇನೆ ಭವ. ಈ ಸಂಸಾರ ಸಾಗರದಲ್ಲಿ ಹೆಚ್ಚಿನವರು ಮುಳುಗ್ತಾ ಇದ್ದಾರೆ. ಯಾರು ಭಗವಂತನಿಗೆ ಕೃಪೆಗೆ ಪಾತ್ರರಾಗಿದ್ದಾರೋ ಅವರು ಆ ಜಹಜಿನ ಮೇಲೆ ಗಟ್ಟಿಯಾಗಿ ಇರುತ್ತಾರೆ. ಆದರೂ ಕೂಡ ಅದೇ ಸಮುದ್ರದಲ್ಲೇ ಅವರು ಅಂಡಲಿತಾ ಇರ್ತಾರೆ, ಅಲ್ಲೇ ಸುತ್ತು ಬರ್ತಾ ಇರ್ತಾರೆ. ಈ ರೀತಿಯಲ್ಲಿ ಯಾರಾದರೂ ಒಬ್ಬರು ಗುರುಗಳು, ಅವತಾರ ಪುರುಷರು, ಸಂತರು ಯಾರಾದರೂ ಸಿಗಬೇಕು. ನೋಡಿ ಅಲ್ಲಿ ಒಬ್ಬ ಸಿಕ್ಕಿದಾನವನು, ನೀನು ದಾರಿ ನೆನ್ಪಿಟ್ಕೋ ಆಮೇಲೆ ಬಾ ಅಂತ ಯಾತಕ್ಕೆ ಹೇಳಬೇಕಾಗಿತ್ತು? ಬಾ, ನಾನು ಹೋಗ್ತಾ ಇದ್ದೇನೆ, ನಿನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ದೇನೆ, ಕೆಳಗಡೆ ಹೇಗಿದ್ರು ಸೇತುವೆ ಇದೆ, ನಡೆದುಕೊಂಡು ಹೋಗೋಣ ಬಾ ಅಂತ ಯಾತಕ್ಕೆ ಕರಿಬಾರ್ದಾಗಿತ್ತು?
ನೀನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹೊತ್ತಾಗುತ್ತೆ ಅಂತಂದ್ಬಿಟ್ರು. ಅಲ್ಲಿಂದ ಇಲ್ಲಿಗೆ ಆ ಜಹಜದಿಂದ ಇಳಿದು ಬರುವಷ್ಟರ ಮಟ್ಟಿಗೂ ಕೂಡ ಈ ಬ್ರಾಹ್ಮಣನಿಗೆ ತಾಳ್ಮೆ ಇಲ್ವೇ? ಬ್ರಾಹ್ಮಣರಿಗೆ ಯಾವಾಗಲೂ ಅವಸರ ಅಂತಲೇ, ಅವಸರ ಅಂತ ನಾನೇನು ಹೇಳಿಲ್ಲ ಅಂತಲೇ ಅಂತ ಕೇಳಿದ ಅದಕ್ಕೇನೆ ಇಲ್ಲ ಅಂತಂದ್ರೆ ಒಳ್ಳೇದೇ. ಆದ್ರೆ ಈ ಬ್ರಾಹ್ಮಣನಿಗೆ ಯಾವುದಕ್ಕೋ ತರಾತುರಿ, ನೀನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಅವಕಾಶ ಆಗುತ್ತೆ ತಗೊಳತ್ತೆ, ನೀನು ಈ ದಾರಿನ ನೋಡ್ಕೋ, ನಿಧಾನಕ್ಕೆ ಬಾ. ಇದೇನು ಸೂಚಿಸ್ತದೆ ಅಂತಂದ್ರೆ ಸ್ವಲ್ಪ ಅವನು ಸಾಧನೆ ಮಾಡತಕ್ಕಂತಹದ್ದೊಂದಷ್ಟು ಬಾಕಿ ಇದೆ ಅಂತ ತಾತ್ಪರ್ಯ. ಸಾಧನೆ ಮಾಡುವಷ್ಟನ್ನು ಮಾಡಿ ಮುಗಿಸಿದಲ್ಲದೆ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಒಂದು ಕಿಂಚಿತ್ತಾದರೂ ಕಿಲುಬು ಇತ್ತು ಅಂತಂದ್ರೆ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಶ್ರೀರಾಮಕೃಷ್ಣ ಇನ್ನೊಂದು ಕಡೆ ಉದಾಹರಣೆ ಕೊಡ್ತಾರೆ, ತುಂಬಾ ಸ್ವಾರಸ್ಯವಾಗಿದೆ ಆ ಉದಾಹರಣೆ. ಭಗವಂತ ಇಷ್ಟಪಟ್ರೆ ಸೂಜಿಯ ಕಣ್ಣಿನಲ್ಲಿ ಒಂಟೆಯನ್ನು ದಾಟಿಸ್ತಾನೆ. ಒಂದು ಮಾತು. ಅದೇ ಶ್ರೀರಾಮಕೃಷ್ಣ ಇನ್ನೊಂದು ಮಾತು ಹೇಳಿದ್ರು, ಸೂಜಿಯ ಕಣ್ಣಿಗೆ ದಾರವನ್ನು ಪೋಣಿಸುವಾಗ ಆ ದಾರದ ತುದಿಯಲ್ಲಿ ಒಂದೇ ಒಂದು ಕೊಸರು ಅಡ್ಡ ನಿಂತಿದ್ರೂ ಕೂಡ, ಅಡ್ಡ ನಿಮಿರಿಕೊಂಡಿದ್ರು ಕೂಡ, ಆ ಸೂಜಿಯ ಕಣ್ಣಿನೊಳಗೆ ಈ ದಾರವನ್ನು ಪೋಣಿಸೋದಕ್ಕಾಗೋದಿಲ್ಲ. ಸೂಜಿಯ ಕಣ್ಣಿನಲ್ಲಿ ದಾರವನ್ನು ಪೋಣಿಸಬೇಕಾದ್ರೆ ಆ ದಾರದ ತುದಿಯಲ್ಲಿರುವಂತಹ ಹಲವಾರು ಎಳೆಗಳು ಅವುಗಳನ್ನೆಲ್ಲ ತಿರುಚಿ ಒಂದು ಸ್ವಲ್ಪ ನೀರೋ, ಅದು ಯಾವ ನೀರು ಹಾಕಿ ಅದನ್ನು ತಿರುಚಿ ಎಲ್ಲ ಎಳೆಗಳನ್ನು ಕೂಡ ಒಮ್ಮುಖವಾಗಿ ಮಾಡಿದರೆ ಮಾತ್ರ, ಹಾಗೆ ತಿರುಚುವಾಗಲೂ ಕೂಡ ಒಂದು ಎಳೆ ಏನಾದರೂ ಹಠ ಮಾಡಿಕೊಂಡು ನೀವೇ ನಿಂತ್ಕೊಂಡಿದ್ರೆ ಸಾಧ್ಯವಿಲ್ಲ. ಹಾಗೆ ಸ್ವಲ್ಪ ಮಟ್ಟಿನ ಸಾಧನೆಯ ಅವಶ್ಯಕತೆ ಇದೆ ಆತನಿಗೆ, ಇದು ಬಹಳ ಮುಖ್ಯ. ಆದ್ರಿಂದ ನಿನಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ಆದ್ರೆ ಈ ದಾರಿಯನ್ನು ನೋಡ್ಕೊ. ದಾರಿ ನೋಡ್ಕೊಳ್ತು ಅಂತ ಹೇಳಿದ್ರೆ ಗುರಿಯನ್ನು ಮುಟ್ಟೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಈ ಸ್ವಲ್ಪ ಮಟ್ಟಿನ ಸಾಧನೆ ಬಾಕಿ ಇತ್ತು ಅಂತನ್ನುವ ಮಾತನ್ನ ಯಾತಕ್ಕೆ ಅವರು ಅಷ್ಟೊಂದು ಒತ್ತು ಕೊಟ್ಟು ಹೇಳಬೇಕಾಗಿತ್ತು? ಭಗವಂತ ಸರ್ವಶಕ್ತ ಅಲ್ವೇ, ಸಾಧನೆ ಮಾಡದೇ ಇದ್ರೂ ಸಿದ್ಧಿ ಕೊಡಬಲ್ಲ. ಹಾಗಿರುವಾಗ ಸ್ವಲ್ಪ ಮಟ್ಟಿನ ಸಾಧನೆಯನ್ನಾದರೂ ಮನ್ನಾ ಮಾಡಿಬಿಟ್ಟು ಸಾಕು ನೀನು ಮಾಡಿ ತೃಪ್ತಿ ಆಯಿತು ಅಂತನ್ನುವ ಮಾತನ್ನು ಹೇಳಿ ಯಾತ ಕರ್ಕೊಂಡು ಹೋಗಬಾರ್ದಾಗಿತ್ತು? ಸಾಧನೆ ಅಂತ ಹೇಳ್ತಕ್ಕಂಥದ್ದು ಒಂದು ಸ್ಪಷ್ಟವಾದ ಮಾರ್ಗ, ಅದು ಭಗವಂತನಿಂದಲೇ ಪ್ರಣೀತವಾದಂತಹ ಮಾರ್ಗ. ಆ ಮಾರ್ಗವನ್ನ ಸಂಪೂರ್ಣ ಕ್ರಮಿಸಬೇಕು. ಆ ಮಾರ್ಗ ಆನಂದ ಕೂಡ ಇರ್ತದೆ, ಸಾಧನಾನಂದ ಕೂಡ ಇರ್ತದೆ. ಆ ಸಾಧನಾನಂದವನ್ನು ಕೂಡ ಈ ಜೀವಿ ಅನುಭವಿಸಬೇಕು. ಆದ್ರಿಂದ ಸಾಧನೆ ಪೂರ್ತಿ ಆಗಬೇಕು ಅಂತನ್ನುವ ಒಂದು ಸಂಕಲ್ಪ ಭಗವಂತನಲ್ಲಿ ಇದೆ ಅಂತನ್ನೋದಕ್ಕೆ ಶ್ರೀರಾಮಕೃಷ್ಣ ಒಂದು ಉದಾಹರಣೆ ಕೊಡ್ತಾರೆ. ಒಮ್ಮೆ ಒಬ್ಬ ಶಾಕ್ತ ಸಾಧಕ ಎಲ್ಲ ಪೂಜಾ ದ್ರವ್ಯಗಳನ್ನು ಶೇಖರಿಸಿಕೊಂಡು ಒಂದು ಅಡವಿಗೆ ಬಂದು ಅಲ್ಲಿ ಶಾಂತವಾಗಿ ಸಾಧನೆ ಮಾಡಿ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಪಂಚಮುಂಡಾಸನ, 5 ಬಗೆಯ ಜೀವಿಗಳ ರುಂಡವನ್ನ ತುಂಡರಿಸಿ, ಅಂದ್ರೆ ಇವನೇ ತುಂಡರಿಸ ಶವದ ಆ ರುಂಡಗಳನ್ನು ತಂದು ಕೆಳಗಡೆ ಹೂತು ಶವಾಸನ ಅಂತ ಅದಕ್ಕೆ ಹೆಸರು, ಅದನ್ನು ಮಾಡಿ ಆಮೇಲೆ ಎಲ್ಲ ಬಗೆಯ ಪೂಜಾ ಸಲಕರಣೆಗಳನ್ನ ಕೋಶ ಖುಷಿ ಇತ್ಯಾದಿ ಅವುಗಳನ್ನ ಅಲ್ಲಿ ಚೆನ್ನಾಗಿ ಓರಣವಾಗಿ ಜೋಡಿಸಿಕೊಂಡು ಇನ್ನೇನು ಆಸನದ ಮೇಲೆ ಕುಳಿತಿದ್ದಾನೆ ಅವನು. ಪೂಜೆ ಶುರು ಮಾಡಿ ಸಾಧನೆಗೆ ತೊಡಗಬೇಕು ಅಂತ ಆಸನದ ಮೇಲೆ ಕುಳಿತಿದ್ದಾನೆ. ಅದು ಎಲ್ಲಿಂದಲೋ ಒಂದು ಹುಲಿ ಓಡಿ ಬಂದು ಅವನ ಕತ್ತು ಹಿಡಿದು ಎಳ್ಕೊಂಡು ಹೊರಟೋಯ್ತು. ಈ ದೃಶ್ಯವನ್ನ ಅದೇ ಮರದ ಮೇಲೆ
ಬೇಟೆ ಆಡೋದಕ್ಕೋಸ್ಕರ ಹೊಂಚು ಹಾಕ್ತಾ ಇದ್ದಂತಹ ಒಬ್ಬ ಬೇಡ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಕೆಳಗೆ ಇಳಿದು ಬರ್ತಾನೆ, ನೋಡ್ತಾನೆ. ಇದೆಲ್ಲ ವಿಚಿತ್ರವಾದಂತಹ ಸಲಕರಣೆಗಳು. ಅವನು ಜನ್ಮದಲ್ಲೇ ಈ ತರದ್ದನ್ನೆಲ್ಲ ನೋಡಿರಲ್ಲ. ಅವನು ಪೂಜೆ ಗೀಜೆ ಅಂತ ಹೇಳ್ತಕ್ಕಂಥ ಅದೇನು ಅಂತ ಅವನಿಗೆ ಗೊತ್ತಿಲ್ಲ. ಆದ್ರಿಂದ ಬೆಕ್ಕಸ ಬೆರಗಾಗಿ ಈ ವಿಚಿತ್ರವಾದಂತಹ ಆಸನವನ್ನ ಪೂಜಾ ಸಲಕರಣೆಗಳನ್ನ ನೋಡ್ತಾನೆ. ಕುಳಿತುಕೊಳ್ಳೋದಕ್ಕೆ ಅವನು ಮಾಡಿದಂತಹ ಆಸನ, ಅವನು ಕೂಡ ಸ್ವಲ್ಪ ಹೊತ್ತು ಕುಳಿತಿದ್ದ. ಇವನು ಕುಳಿತು ಏನ್ ಮಾಡಬೇಕು ಅಂತ ಹೊರಟಿದ್ದ. ನೋಡ, ನಾನು ಕೂಡ ಕುಳಿತ್ರೆ ಏನಾಗುತ್ತೆ ನೋಡೋಣ ಅಂತ ಸುತ್ತಮುತ್ತ ಇರತಕ್ಕಂಥ ವಸ್ತುವನ್ನು ನೋಡಿದ್ದಲ್ಲ, ತಾನು ಕುಳಿತು ನೋಡೋಣ ಅಂತ ಕುಳಿತ. ಕುಳಿತು ಏನ್ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ಪೂಜಾ ದ್ರವ್ಯಗಳನ್ನ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಸಾಕ್ಷಾತ್ ಜಗನ್ಮಾತೆ ಎದುರುಗಡೆ ದಿವ್ಯ ರೂಪದಿಂದ ದರ್ಶನವನ್ನು ಕೊಟ್ಟು, ಮಗನೇ ನನಗೆ ತೃಪ್ತಿಯಾಗಿದೆ, ನೀನು ಮೆಚ್ಚಿದ್ದನ್ನು ಕೇಳಿಕೊ, ನಿನಗೆ ಬೇಕಾದ ವರವನ್ನು ಕೊಡೋದಕ್ಕೋಸ್ಕರ ನಾನು ಪ್ರಸನ್ನಲಾಗಿ ನಿಂತಿದ್ದೇನೆ ಅಂತ ಹೇಳಿದಾಗ ಆ ಬೇಡ್ರವನಿಗೆ ಆಶ್ಚರ್ಯವೋ ಆಶ್ಚರ್ಯ. ತಾಯಿಯನ್ನು ಕೇಳ್ತಾನೆ, ಏನಮ್ಮ, ಆತ ಅಷ್ಟೊಂದು ಕಷ್ಟಪಟ್ಟು ಈ ಪೂಜಾ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡವನು, ಅವನಿಗೆ ನೀನು ಸಾಕ್ಷಾತ್ಕಾರ ಕೊಡಲಿಲ್ಲ, ಬದಲಾಗಿ ಹುಲಿ ಹಿಡಿದುಕೊಂಡು ಹೋಯ್ತವನನ್ನ. ನಾನು ಏನಂದ್ರೆ ಏನೋ ತಿಳಿದಿರ್ತಕ್ಕಂಥವನು, ದಡ್ಡ ಶಿಖಾಮಣಿ, ಸುಮ್ಮನೆ ಬಂದು ಕೂತ ಇದು ಏನಾಗುತ್ತೆ ಅಂತ ನೀನ್ ಸಾಕ್ಷಾತ್ಕಾರ ಕೊಟ್ಟು ಏನಮ್ಮ ನಿನ್ನ ವಿಚಿತ್ರ ಇದು. ಆಗ ತಾಯಿ ಹೇಳ್ತಾಳೆ, ನೋಡಪ್ಪ, ನೀನು ನಿನ್ನ ಹಿಂದಿನ ಅಂದ್ರೆ ಎಷ್ಟು ಸಾಧನೆ ಮಾಡಬೇಕೋ ಎಲ್ಲ ಮಾಡಿದ್ದೀನಿ, ಆದ್ರೆ ಇಷ್ಟು ಬಾಕಿ ಇದ್ದಿತ್ತು, ಇದನ್ನು ಕೂಡ ಮಾಡಿ ಮುಗಿಸಬೇಕಾಗಿತ್ತು ನೀನು. ಅದಕ್ಕೋಸ್ಕರ ನಾನೇ ನಿನಗೋಸ್ಕರ ಇದೆಲ್ಲ ವ್ಯವಸ್ಥೆ ಮಾಡಿಸ್ತೆ. ಈಗ ನೀನು ಇಲ್ಲಿ ಕೂತೆ, ನೀನು ನೋಡೋದಕ್ಕೆ ನನಗೆ ಸಂತೋಷ, ನಿನ್ನ ಸಾಧನೆ ಪೂರ್ತಿಯಾಗಿದೆ, ಕೇಳು. ಈ ಉದಾಹರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ. ಇಂತಹದ್ದು ಒಂದು ಇದೆ ಆಧ್ಯಾತ್ಮಿಕ ಸಾಧನೆಯಲ್ಲಿ. ಜನ್ಮಾಂತರಗಳ ಸಂಸ್ಕಾರಗಳನ್ನು ನಾವು ಮರೆಯಬಾರದು ಅನ್ನೋದನ್ನ ನಾವಿಲ್ಲಿ ಮತ್ತೆ ಮತ್ತೆ ಮನದಟ್ಟು ಮಾಡಿಕೊಳ್ಬೇಕಾಗತ್ತೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಒಬ್ಬ ವೇಗವಾಗಿ ಮುಂದುವರಿತಾ ಇದ್ದಾನೆ ಅಂದ್ರೆ ಏನರ್ಥ? ಅವನು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಾಧನೆಯನ್ನು ಮಾಡಿದ್ದಾನೆ ಅಂತ ಅರ್ಥ. ಒಂದೇ ಜನ್ಮದಲ್ಲಿ ಯಾರೂ ಕೂಡ ಗುರಿಯನ್ನು ಸೇರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅನೇಕ ಜನ್ಮಗಳು ಕಳೆದ ಮೇಲೆ ಮಾತ್ರವೇ ಮನುಷ್ಯ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಾನೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಅವನ ಸರ್ವ ವ್ಯಾಪಿತ್ವವನ್ನು ಅರಿತುಕೊಳ್ತಾನೆ ಅಂತ ಅನ್ನೋ ಮಾತನ್ನ ಹೇಳ್ತಾನೆ. ಆದ್ರಿಂದ ಇಲ್ಲಿ ಈ ಮನುಷ್ಯನಿಗೆ ಸ್ವಲ್ಪ ಸಾಧನೆ ಮಾಡತಕ್ಕಂತಹ ಅಂಶ ಬಾಕಿ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ನೀನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಹೊತ್ತಾಗುತ್ತೆ, ನಾನು ಬೇಗ ಹೋಗಬೇಕಾಗಿದೆ, ಹೋಗ್ತೇನೆ ಅಂದ್ರೆ ಇನ್ನೊಬ್ಬ ಗುರು ಬರ್ತಾನೆ, ಅವನ ಹತ್ರ ಮಂತ್ರದೇಶ ತಗೊಳ್ಬೇಕು ಈ ರೀತಿಯಲ್ಲಿ. ಅಂತೂ ಶ್ರೀರಾಮಕೃಷ್ಣ ಮಾತ್ರ ಏನ್ ಹೇಳ್ತಾ ಇದ್ದಾರೆ, ಬಹಳ ಅದ್ಭುತವಾದಂತಹ ಸ್ವಪ್ನ ಇದು. ಅಂದ್ರೆ ನಿನಗೆ ನಿನ್ನ ಆಧ್ಯಾತ್ಮಿಕ ಜೀವನದಲ್ಲಿ ಗುರಿ ಸೇರುವಂತಹ ಸಮಯ ಸನ್ನಿಹಿತವಾಗಿದೆ, ಮಂತ್ರ ದೀಕ್ಷೆಯನ್ನು ತೆಗೆದುಕೊಳ್ಳೋದೊಂದೇ ಬಾಕಿ, ತೆಗೆದುಕೋದನ್ನ ನನಗೆ ರೋಮಾಂಚವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಸಂಭಾಷಣೆ, ಅವರೊಂದಿಗೆ ನಡೆಸಿದ ಸಂಭಾಷಣೆ ಇಷ್ಟೇ. ಮಾಸ್ಟರ್ ಮಾಷೆ ಈಗ ಮುಂದುವರಿತಾ ಇದ್ದಾನೆ. ಗಂಟೆ ರಾತ್ರಿ 11, ನರೇಂದ್ರನೇ ಮೊದಲಾದವರು ಪರಮಹಂಸರ ಕೊಠಡಿಯಲ್ಲಿ ಹಾಸಿಗೆ ಹಾಸಿಕೊಂಡು ಮಲಗಿಕೊಂಡರು. ಭಕ್ತರಲ್ಲಿ ಕೆಲವರು ನಿದ್ರೆಯಿಂದ ಎಚ್ಚರಗೊಂಡು ನೋಡುತ್ತಾರೆ. ಇದು ಮುಂದಿನ ಪರ, ಅದು ಮಲಗಿಕೊಂಡು ತಕ್ಷಣ ಹೇಳಲಿಲ್ಲ, ಅದೆಷ್ಟೋ ಹೊತ್ತರ ಆದ್ಮೇಲೆ ಎದ್ದದ್ದು. ಭಕ್ತರಲ್ಲಿ ಕೆಲವರು ನಿದ್ದೆಯಿಂದ ಎಚ್ಚರಗೊಂಡು ನೋಡ್ತಾರೆ, ಆಗಲೇ ಬೆಳಗಾಗಿ ಬಿಟ್ಟಿದೆ, ಅಷ್ಟು ಗಾಢವಾಗಿ ನಿದ್ರೆ ಬಂದ್ಬಿಟ್ಟಿದೆ ಅವರಿಗೆ, ಆಗಲೇ ಬೆಳಗಾಗಿ ಬಿಟ್ಟಿದೆ. ಪರಮಹಂಸರು ಮಗುವಿನ ಹಾಗೆ ದಿಗಂಬರರಾಗಿ ಭಗವನ್ ನಾಮವನ್ನು ಜಪಿಸುತ್ತಾ ಕೊಠಡಿಯಲ್ಲಿ ತಿರುಗಾಡುತ್ತಿದ್ದಾರೆ.
ಒಮ್ಮೊಮ್ಮೆ ಗಂಗಾ ದರ್ಶನ ಮಾಡುತ್ತಾ, ಒಮ್ಮೊಮ್ಮೆ ದೇವದೇವಿಯರ ಪಾಠಗಳ ಹತ್ತಿರ ಹೋಗಿ ಪ್ರಣಾಮ ಮಾಡುತ್ತಾ, ಒಮ್ಮೊಮ್ಮೆ ತಮ್ಮ ಮಧುರ ಕಂಠದಿಂದ ಭಗವನ್ ನಾಮ ಕೀರ್ತನೆ ಮಾಡುತ್ತಾ ಸುತ್ತಾಡುತ್ತಿದ್ದಾರೆ. ಇನ್ನು ಕೆಲವು ವೇಳೆ ಹೇಳುತ್ತಿದ್ದಾರೆ, ವೇದ ಪುರಾಣ ಮಂತ್ರ ಗೀತೆ ಗಾಯತ್ರಿ ಭಾಗವತ ಭಕ್ತ ಭಗವಾನ್ ಅಂತ ಗೀತೆಯನ್ನು ಉದ್ದೇಶಿಸಿ ಪದೇ ಪದೇ ಹೇಳ್ತಾ ಇದ್ದಾರೆ. ತ್ಯಾಗಿ 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 ತ್ಯಾಗಿ. ಮತ್ತೆ ಕೆಲವು ವೇಳೆ ಹೇಳ್ತಾ ಇದ್ದಾರೆ, ತಾಯೇ ನೀನೇ ಬ್ರಹ್ಮ, ನೀನೇ ಶಕ್ತಿ ಪ್ರಕೃತಿ, ನೀನೇ ಲೀಲಾಮಯಿ, ನೀನೇ ಚತುರ್ವಿಂಶತಿ ತತ್ವಗಳು. ಈ ಒಂದು ಪ್ಯಾರಾದಲ್ಲಿ ಎಷ್ಟು ಮಾತುಗಳು ಅಡಗಿವೆ. ಚೆನ್ನಾಗಿ ಹಿಂದಿನ ರಾತ್ರಿ ಭಜನೆ ಕೀರ್ತನೆ ಧ್ಯಾನ ಇತ್ಯಾದಿ ಮಾಡಿದ್ರಿಂದ ಈ ಭಕ್ತಾದಿಗಳಿಗೆಲ್ಲ ಎಷ್ಟು ಚೆನ್ನಾಗಿ ನಿದ್ರೆ ಬಂದಿದೆ ಅಂತ ಹೇಳಿದ್ರೆ ಬೆಳಗಾದದ್ದೇ ಗೊತ್ತಿಲ್ಲ. ಬಂಗಾಳದಲ್ಲಿ ಬೆಳಗಾಗೋದು ಅಂತ ಹೇಳಿದ್ರೆ ಸುಮಾರು 5 ಗಂಟೆಯಲ್ಲಿಗೆ ಬೆಳಗಾಗ್ಬಿಟ್ಟಿರ್ತದೆ. ಸೂರ್ಯನ ಪ್ರಕಾಶ ಕಾಣಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅಷ್ಟೊತ್ತಿಗಾಗಲಿ ಅದಕ್ಕಿಂತ ಮೊದಲೇನೇ ಶ್ರೀ ರಾಮಕೃಷ್ಣರು ಎದ್ದು ಮಗುವಿನ ಹಾಗೆ ದಿಗಂಬರರಾಗಿ ಭಗವನ್ ನಾಮವನ್ನು ಜಪಿಸುತ್ತಾ ಕೊಠಡಿಯಲ್ಲಿ ತಿರುಗಾಡುತ್ತಿದ್ದಾರೆ ಅಂತನ್ನುವ ಮಾತನ್ನು ಬರೆದಿದ್ದಾನೆ ಇಲ್ಲಿ. ಇದನ್ನು ನಾವು ನಿಂತು ಭಾವಿಸಿ ಆಲೋಚಿಸದೆ ಹೋದರೆ ನಮಗೆಷ್ಟೋ ನಷ್ಟವಾಗುತ್ತೆ. ದಿಗಂಬರರಾಗಿ, ದಿಕ್ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತೆ ಮಧ್ಯ ಮಧ್ಯದ ದಿಕ್ಕುಗಳು, ಈ ಎಲ್ಲ ದಿಕ್ಕುಗಳೇ ಅವರ ಬಟ್ಟೆ. ಅಂದ್ರೆ ಮೈ ಮೇಲೆ ಬಟ್ಟೆ ಇಲ್ಲ ಅಂತ ಅರ್ಥ ದಿಗಂಬರರು ಅಂತಂದ್ರೆ. ಮಗುವಿನಂತೆ, ಮಗುವಿನ ಮೈ ಮೇಲೂ ಬಟ್ಟೆ ಇದ್ರೆ ಇತ್ತು, ಇಲ್ಲದಿದ್ರಿಲ್ಲ. ಅದು ಎಲ್ಲಿ ಬೇಳ್ಸ್ಕೊಂಡು ಬಂದಿರುತ್ತೋ ಯಾರಿಗೆ ಗೊತ್ತು. ಶ್ರೀರಾಮಕೃಷ್ಣರು ಹಾಗೇನೆ ಭಗವದ್ ಭಾವದಲ್ಲಿ ಎಷ್ಟೊಂದು ವಿಭೋರರಾಗಿದ್ದಾರೆ ಅಂತ ಹೇಳಿದ್ರೆ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂತಹ ಪ್ರಜ್ಞೆ ಕೂಡ ಇಲ್ಲ. ಆದರೆ ಮನಸ್ಸು ಮಾತ್ರ ಭಗವನ್ಮುಖವಾಗಿದೆ, ಭಗವನ್ ನಾಮವನ್ನು ಉಚ್ಚರಿಸ್ತಾ ಇದ್ದಾರೆ, ಗಂಗಾ ಮಾತೆಯ ದರ್ಶನವನ್ನು ಮಾಡ್ತಾರೆ. ಅದೇ ಕೋಣೆಯಲ್ಲಿ ಸುತ್ತಮುತ್ತ ಇಟ್ಟಿರುವಂತಹ ಹಲವಾರು ದೇವದೇವಿಯರ ಚಿತ್ರಗಳನ್ನು ನೋಡಿ ಕೈ ಮುಗಿತಾ ಇದ್ದಾರೆ, ಪ್ರಣಾಮ ಮಾಡ್ತಾ ಇದ್ದಾರೆ. ದೇವದೇವಿಯರ ಪಟವನ್ನು ಎಲ್ಲಿ ಇಟ್ಟರೆ ಸಾಕು ಅಲ್ಲಿ ಅವನು ಇರ್ತಾನೆ, ಪಟಕ್ಕೆ ಕೈ ಮುಗಿಬೇಕು, ಮೂರ್ತಿಗೆ ಯಾತ ಕೈ ಮುಗಿಬೇಕು. ಈ ರೀತಿಯಲ್ಲಿ ನಮ್ಮ ಆಧುನಿಕ ವೈಜ್ಞಾನಿಕರು ಬಹಳಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಆದರೆ ವೈಜ್ಞಾನಿಕತೆ ಅಂತ ಹೇಳ್ತಕ್ಕಂಥದ್ದು ಯಾವುದೋ ಮೂಲೆಯಲ್ಲಿ ಬಿದ್ದಿರುತ್ತೆ. ಆಧ್ಯಾತ್ಮಿಕತೆಯ ಅನಂತತೆಯನ್ನ ನಾವು ಏನಾದರೂ ಭಾವಿಸಿ ಅರಿಯುವ ಸಂದರ್ಭ ಬಂದಲ್ಲಿ ಈ ವೈಜ್ಞಾನಿಕತೆ ಅಂತ ಹೇಳ್ತಕ್ಕಂಥದ್ದು ಯಾವುದೋ ಒಂದು ಸಣ್ಣ ತುಣುಕು ಅಷ್ಟೇನೆ. ದೇವದೇವಿಯರ ಚಿತ್ರಗಳು ಯಾರ ಮನೆಯಲ್ಲಿ ಇರುತ್ತದೋ ಆ ಮನೆಯವರೆಲ್ಲ ಸಾತ್ವಿಕರು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ದೇವದೇವಿಯರ ಪಡ ಅಲ್ಲದೇನೆ ಈಗ ಆಧುನಿಕ ದೇವದೇವಿಯರು ಎಲ್ಲ ನಿರ್ಮಾಣವಾಗಿದ್ದಾರೆ. ಅದು ಚಿತ್ರಪಟ ಅಂತಂದ್ರೆ ಸಿನಿಮಾ ಪರದೆ ಮೇಲೆ ಓಡಾಡ್ತಕ್ಕಂತಹ ದೇವದೇವಿಯರು. ಇಲ್ಲಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಒಬ್ಬ ಹುಡುಗ ಇದ್ದಿದ್ದ ಹಿಂದೆ, ಪುಟ್ಟ ಹುಡುಗ. ನಮ್ಮಲ್ಲಿ ಒಬ್ಬರು ಸ್ವಾಮಿಗಳು ಅವನನ್ನ ಆಗಾಗ ಮಾತಾಡ್ತಾ ಇದ್ರು. ಒಂದು ದಿವಸ ಹೀಗೆ ಮಾತಾಡ್ತಾ ಇದ್ರೆ ಅವನ ಹತ್ರ ಒಂದು ಚಿಕ್ಕದೊಂದು ಪರ್ಸ್ ಇತ್ತು. ಏನಪ್ಪ ಆ ಪರ್ಸ್ನಲ್ಲಿ ಏನಿಟ್ಟಿದ್ದಿ ತೆಗಿ ತೋರಿಸು. ನೋಡಿದ್ರೆ ಒಂದು ಪಟ ಇದೆ, ಫೋಟೋ. ಯಾರದ್ದು ಅದು ಫೋಟೋ ಅಂತ ಕೇಳಿದ್ರು ಸ್ವಾಮಿಗಳು. ಅವನು ಹೇಳಿದೆ ನಮ್ಮ ವಾದ್ಯಾರದ್ದು. ವಾದ್ಯಾರ ವಾದ್ಯಾರು ಅಂದ್ರೆ ಪುರೋಹಿತರು. ಯಾರು ನಿನ್ನ ವಾದ್ಯಾರು? ನಮ್ಮ ಗುರುಗಳು ಅಂತ ಅರ್ಥ. ಯಾರೋ ನಿನ್ನ ಗುರುಗಳು? ನೋಡಿದ್ರೆ ರಾಜ್ಕುಮಾರಂದು. ಅದನ್ನ ಇಟ್ಕೊಂಡು ಬಹಳ ಭಕ್ತಿಯಿಂದ ಗೌರವ ಸೂಚಿಸ್ತಾನೆ. ಇರ್ಲಿ ಇರ್ಲಿ ಮಾಡ್ಕೊಳ್ಳಿ, ಆ ವಿಚಾರ ಬೇರೆ. ಇದೆಲ್ಲ ರಜೋಗುಣವನ್ನ ವ್ಯಕ್ತಪಡಿಸುವಂತಹ ಲಕ್ಷಣಗಳು. ಸಾತ್ವಿಕ ಗುಣ ಅಂತ ಹೇಳ್ತಕ್ಕಂತಹದ್ದು ನಮ್ಮಲ್ಲಿ ಜಾಗೃತವಾಗಬೇಕಾದ್ರೆ ಸುತ್ತಮುತ್ತ ಎಲ್ಲ ದೇವದೇವಿಯರ ಪಟಗಳಿರಬೇಕು. ಒಂದೊಂದು ದೇವದೇವಿಯ
ಚಿತ್ರ ಅಂತ ಹೇಳ್ತಕ್ಕಂಥ ಅದು ಒಂದೊಂದು ಭಾವವನ್ನೇ ತೆರೆದು ಬಿಡುತ್ತದೆ. ಹಾಗೆಯೇ ನಾವು ಯಾವಾಗಲೂ ಕೂಡ ಭಗವದ್ ಭಾವ ಭರಿತರಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಶ್ರೀರಾಮಕೃಷ್ಣರು ಆ ಪಟಗಳು ಯಾವುದನ್ನು ಬಿಡದೇನೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಒಮ್ಮೊಮ್ಮೆ ತಮ್ಮ ಮಧುರ ಕಂಠದಿಂದ ಭಗವನ್ ನಾಮ ಕೀರ್ತನೆ ಮಾಡ್ತಾ ಬೆಳಗಿನ ಹೊತ್ತು ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದುವವರು ಜನ, ಇನ್ನು ಕಣ್ಣು ತೊಳಿಬೇಕಾದ್ರೆ ಮೊದಲೇನೇನೆ, ಕಣ್ಣು ಮುಖ ತೊಳಿಬೇಕಾದ ಮೊದಲೇನೇನೆ. ಆದ್ರೆ ಇಲ್ಲಿ ಎಂಥದ್ದನ್ನು ಕಾಣ್ತಾ ಇದ್ದೇವೆ ನಾವು, ಭಗವನ್ ನಾಮ ಸಂಕೀರ್ತನೆ. ಯಾವ ಭಗವಂತ ನಮ್ಮನ್ನ ಹಗಲು ರಾತ್ರಿ ಕಾದು ಕಾಪಾಡಿ ನಮ್ಮ ಜೀವನ ಅಂತ ಹೇಳ್ತಕ್ಕಂಥ ಅದನ್ನು ಸುಗಮಗೊಳಿಸಬೇಕಾಗಿದೆಯೋ, ಜೀವನದ ಪರಮೋದ್ದೇಶವಾದಂತಹ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಡ್ಬೇಕಾಗಿದೆಯೋ, ಅಂತ ಭಗವಂತನನ್ನ ಬೆಳಿಗ್ಗೆ ರಾತ್ರಿ ಹಗಲು ಮಧ್ಯೆ ಮಧ್ಯೆ ಸ್ಮರಣೆ ಮಾಡಿಕೊಳ್ತಾ ಇರಬೇಕು. ಅದನ್ನು ಇಲ್ಲಿ ಶ್ರೀರಾಮಕೃಷ್ಣ ತಮ್ಮ ಮಧುರ ಕಂಠದಿಂದ ಭಗವನ್ ನಾಮ ಕೀರ್ತನೆ ಮಾಡ್ತಾ ಸುತ್ತಾಡ್ತಾ ಇದ್ದಾರೆ ಅಂತ ಮಾತನ್ನು ಬರಿತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಇನ್ ಕೆಲವು ವೇಳೆ ಹೇಳ್ತಾ ಇದ್ದಾರೆ, ವೇದ ಪುರಾಣ ಮಂತ್ರ ಗೀತೆ ಗಾಯತ್ರಿ ಭಾಗವತ ಭಕ್ತ ಭಗವಾನ್, ಈ ಶಬ್ದಗಳನ್ನೆಲ್ಲ ಯಾತಕ್ಕೆ ಉಚ್ಚರಿಸಬೇಕಾಗಿತ್ತು? ಅವೆಲ್ಲವೂ ಸತ್ಯ. ಆ ಪ್ರತಿಯೊಂದು ಕೂಡ ನಮ್ಮನ್ನು ನಮ್ಮ ಜೀವನವನ್ನು ಪಾವನಗೊಳಿಸುವುದಕ್ಕೆ ಸಮರ್ಥವಾದವುಗಳು. ಶ್ರೀರಾಮಕೃಷ್ಣರು ಗೀತೆಯನ್ನು ಓದಿದವರಲ್ಲ, ಗೀತೆಯ ಭಾಷೆಯನ್ನು ಓದಿದವರಲ್ಲ, ವೇದವನ್ನು ಓದಿದವರಲ್ಲ, ವೇದದ ಭಾಷೆಯನ್ನು ಓದಿದವರಲ್ಲ, ಪುರಾಣವನ್ನು ಓದಿದವರಲ್ಲ, ಯಾವುದನ್ನು ಓದಿದವರಲ್ಲ ಅವರು. ಆದರೆ ಅವೆಲ್ಲವನ್ನು ಕೂಡ ವೇದ ಪುರಾಣ ಮಂತ್ರ ಗಾಯತ್ರಿ ಭಾಗವತ ಭಕ್ತ ಭಗವಾನ್ ಅಂತಂದು ಬಿಟ್ಟಿದೆ ಸ್ಮರಿಸ್ತಾ ಇದ್ದಾರೆ. ಒಳಹೊಕ್ಕೇ ನೋಡಬೇಕಾಗಿಲ್ಲ, ತಾದಾತ್ಮ್ಯ ಭಾವದಿಂದ ಎಲ್ಲವನ್ನು ಕೂಡ ಅರಿತುಕೊಳ್ಳಬಲ್ಲವರು. ಅವೆಲ್ಲವೂ ಕೂಡ ಸತ್ಯ ಸತ್ಯ ಸತ್ಯ. ಹಳೆಯ ಶಾಸ್ತ್ರಗಳಿಗೆ ಹೊಸ ಉಸಿರನ್ನ ತುಂಬುದಕ್ಕೋಸ್ಕರವೇ ಬಂದಂತವರು ಶ್ರೀರಾಮಕೃಷ್ಣ. 4 ವೇದ 6 ಶಾಸ್ತ್ರ 18 ಪುರಾಣ 2 ಇತಿಹಾಸ ಇತ್ಯಾದಿ ಹಲವಾರು ಗ್ರಂಥ ರಾಶಿಗಳೇ ನಮ್ಮ ಮುಂದೆ ಇದ್ದಿದ್ರು ಕೂಡ 100 ವರ್ಷಗಳವರೆಗೆ ನಾವು ಪರಕೀಯ ದಾಸಿಗೆ ಗುರಿಯಾಗಬೇಕಾಗಿ ಬಂತು. ಯಾವ ಧರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಸಶಕ್ತರನ್ನಾಗಿ ಮಾಡಬೇಕಾಗಿತ್ತೋ, ಅಂಥದ್ದು ನಮ್ಮನ್ನ ದುರ್ಬಲರನ್ನಾಗಿಸಿ ಪರಕೀಯರ ದಬ್ಬಾಳಿಕೆಗೆ ಗುರಿಯಾಗಿಸಿ ಬಿಟ್ಟಿದ್ದೀಯಲ್ಲ, ಹೇಗದು? ಶಾಸ್ತ್ರಗಳ ದೋಷ ಅಲ್ಲ, ಶಾಸ್ತ್ರಗಳನ್ನ ಅನುಸರಿಸದೆ ಇರುವುದರ ದೋಷ. ಅದನ್ನ ಅನುಸರಿಸಿದರೆ ಅದರೊಳಗೆ ಬೇಕಾದಂತಹ ಶಕ್ತಿ ಎಲ್ಲವೂ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಪುರಾವೆ ಮಾಡಿ ತೋರಿಸಿದ್ದಾರೆ ಶ್ರೀರಾಮಕೃಷ್ಣರು. ಅದನ್ನ ಮನ್ನಣೆ ಮಾಡಿ ಹೇಳ್ತಾ ಇದ್ದಾರೆ ವೇದ ಪುರಾಣ ಇತ್ಯಾದಿ. ಬಳಿಕ ಗೀತೆಯನ್ನು ಕೂಡ ಮತ್ತೆ ಮತ್ತೆ ಉದ್ದೇಶಿಸಿ ಪದೇ ಪದೇ ಹೇಳ್ತಾ ಇದ್ದಾರೆ, ತ್ಯಾಗಿ 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 ಅಂತ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಶಾಸ್ತ್ರದ ರಹಸ್ಯವನ್ನ ಗ್ರಹಿಸಬೇಕಾದದ್ದು ಬಹಳ ಮುಖ್ಯ. ಬರೀ ಪಂಚಾಂಗವನ್ನೇ ಹಿಂಡಿದ್ರೆ ಮಳೆ ಬರ್ತದೆಯೇ ಅಂತ ಶ್ರೀರಾಮಕೃಷ್ಣ ಕೇಳಿದ್ರು. ಎಷ್ಟು ಸ್ವಾರಸ್ಯಕರವಾದಂತಹ ಉಪಮಾನ ಅದು. ಗೀತೆ ಗೀತೆ ಅಂತ ಹೇಳಿದ್ರೆ ಆಗೋದಿಲ್ಲ. ಗೀತೆಯಲ್ಲಿ ಸೂಚಿಸುವಂತಹ ತ್ಯಾಗ, ಆ ತ್ಯಾಗವನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡಾಗ ಅಮೃತತ್ವ. ತ್ಯಾಗೇ ನೈಕೇ ಅಮೃತತ್ವ ಮಾನಶುಃ ತ್ಯಾಗಾತ್ ಶಾಂತಿರನಂತರಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತ್ಯಾಗ ಮಾಡಿದ ಮರುಕ್ಷಣಕ್ಕೆ ಶಾಂತಿ. ಈ ತ್ಯಾಗದ ವಿಚಾರವನ್ನ ತಿಳಿಸೋದಕ್ಕೋಸ್ಕರ, ತ್ಯಾಗ ಮಾಡಿದರೆ ಹೇಗೆ ತಕ್ಷಣವೇ ಮನಃಶಾಂತಿ ಬರ್ತದೆ ಅಂತ ತಿಳಿಸೋದಕ್ಕೋಸ್ಕರ ಹಲವಾರು ಕಥೆಗಳು ನಮ್ಮ ಪುರಾಣಗಳಲ್ಲೂ ಇವೆ, ದಿನಬಳಕೆಯ ಕಥೆಗಳಲ್ಲೆಲ್ಲ ಇವೆ. ಅದನ್ನು ಹೇಳೋದಕ್ಕೆ ಸಮಯ ಇಲ್ಲ. ಆದರೆ ತ್ಯಾಗವೇ ಸಾರ್ವಭೂತವಾದದ್ದು ಅಂತ ಅನ್ನೋದನ್ನು ಶ್ರೀರಾಮಕೃಷ್ಣರು ತ್ಯಾಗಿ 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 ಅನ್ನೋ ಮಾತನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವು ವೇಳೆ ಹೇಳ್ತಾ ಇದ್ದಾರೆ, ತಾಯೇ ನೀನೇ ಬ್ರಹ್ಮ, ನೀನೇ ಶಕ್ತಿ ಪ್ರಕೃತಿ, ನೀನೇ ಲೀಲಾಮಯಿ, ನೀನೇ ಚತುರ್ವಿಂಶತಿ ತತ್ವಗಳು. ಇವುಗಳನ್ನೆಲ್ಲ ಯಾತಕ್ಕೆ ಹೇಳ್ಬೇಕಾಗಿತ್ತು ಶ್ರೀರಾಮಕೃಷ್ಣರು? ಮನ್ನಣೆ ತೋರಿಸೋದಕ್ಕೋಸ್ಕರ, ಅದೆಲ್ಲ ಸತ್ಯ ಅಂತ ಹೇಳುತ್ತ ತೋರಿಸೋದಕ್ಕೋಸ್ಕರ. ಜೊತೆಯಲ್ಲಿ ನಮಗೆ ಮಾಸ್ಟರ್ ಮಹಾಶಯ ಇದನ್ನ ತಿಳಿಯೇ ಪಡಿಸಿದ್ದು ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ. ಬೆಳಿಗ್ಗೆ ಎದ್ದಂತಹ ಶ್ರೀರಾಮಕೃಷ್ಣರು ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿ ಸ್ಥಿತಪ್ರಜ್ಞನಂತಿರುವಂತಹ ಶ್ರೀರಾಮಕೃಷ್ಣರು ಏನ್ ಮಾಡ್ತಾ ಇದ್ರು? ಸ್ಥಿತಪ್ರಜ್ಞಸ್ಯ ಕಾಭಾಷಾ ಸಮಾಧಿ ಸ್ತಸ್ಯ ಕೇಶವ. ಸ್ಥಿತಪ್ರಜ್ಞನಾದಂತಹ ಅವನ ನಡವಳಿಕೆ ಹೇಗಿರ್ತದೆ? ಅವನು ಹೇಗೆ ಕೂತ್ಕೊಳ್ತಾನೆ, ಹೇಗೆ ಓಡಾಡ್ತಾನೆ, ಹೇಗೆ ಮಾತನಾಡ್ತಾನೆ ಅನ್ನುವ ಪ್ರಶ್ನೆಯನ್ನ ಅರ್ಜುನ ಕೇಳಿದ್ದ ಶ್ರೀಕೃಷ್ಣನನ್ನ. ಅದಕ್ಕೆ ಅವನು ಹಲವಾರು ಲಕ್ಷಣಗಳನ್ನ ಹೇಳಿದ್ದ. ಇಲ್ಲಿ ಒಂದು ಲಕ್ಷಣ ಕಾಣ್ತಾ ಇದೆ. ಇಲ್ಲಿ ಸ್ಥಿತಪ್ರಜ್ಞ ಅಂತ ಹೇಳೋದಕ್ಕಿಂತ ಮಹಾಭಕ್ತ ಶ್ರೀರಾಮಕೃಷ್ಣ. ಭಕ್ತನಾದವನು ಬೆಳಗಿನಿಂದ ಸಂಜೆಯವರೆಗೆ
ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದ ಲಕ್ಷಣ ಇಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಬರೆದ, ಮುಂದೆ ಬರೀತಾನೆ ಮಾಸ್ಟರ್ ಮಾಷಿಯ. ಇಷ್ಟರಲ್ಲೇ ಕಾಳಿ ದೇವಾಲಯದಲ್ಲಿ ಮತ್ತು ರಾಧಾಕಾಂತ ದೇವಾಲಯದಲ್ಲಿ ಮಂಗಳಾರತಿ ಆರಂಭವಾಗಿಬಿಟ್ಟಿತು. ಶಂಖ, ಗಂಟೆ, ಜಾಗಟೆ ಇವುಗಳ ಶಬ್ದ ಕೇಳಿ ಬರ್ತಾ ಇದೆ. ಭಕ್ತರು ಹಾಸಿಗೆಯಿಂದ ಎದ್ದು ಹೊರಗೆ ಬಂದು ನೋಡುತ್ತಾರೆ. ಆಗಲೇ ಪೂಜಾರಿಗಳು ಮತ್ತು ಸೇವಕರು ಪೂಜೆಗಾಗಿ ತೋಟದಲ್ಲಿ ಹೂವು ಕೊಯ್ತಾ ಇದ್ದಾರೆ. ನಹಬತ್ ಖಾನೆಯಿಂದ ಉದಯ ರಾಗ ಹೊರಹೊಮ್ಮತಾ ಇದೆ. ನಹಬತ್ ಖಾನೆ ಅಂತನ್ನೋದನ್ನ ಕಳೆದ ಶನಿವಾರ ನಾವು ಕೇಳಿದ್ದೇವೆ. ಆ ನಹಬತ್ ಖಾನೆಯ ಮಹಡಿಯ ಮೇಲೆ ವಾಲಗದವರು ಮಂಗಳ ವಾದ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬರಿತಾ ಇದ್ದಾನೆ. ನರೇಂದ್ರಾದಿ ಭಕ್ತರು ಪ್ರಾತಃ ಕೃತ್ಯಗಳನ್ನೆಲ್ಲ ಮುಗಿಸಿಕೊಂಡು ಪರಮಹಂಸರ ಹತ್ತಿರ ಬಂದು ನಿಂತುಕೊಂಡಿದ್ದಾರೆ. ನೇರವಾಗಿ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದಾರೆ. ಮುಖಗ್ಗಿಗ ತೊಳೆದುಕೊಂಡು ಪರಮಹಂಸರು ನಗುಮುಖರಾಗಿ ಈಶಾನ್ಯ ದಿಕ್ಕಿನ ವರಾಂಡದ ಪಶ್ಚಿಮ ಕೊನೆಯಲ್ಲಿ ನಿಂತುಕೊಂಡಿದ್ದಾರೆ. ನರೇಂದ್ರ ಹೇಳ್ತಾ ಇದ್ದಾನೆ ಪಂಚವಟಿಗೆ ಕೆಲವು ಮಂದಿ ನಾನಕ್ ಪಂಥದ ಸಾಧುಗಳು ಬಂದಿದ್ದಾರೆ, ಒಂದು ಸುದ್ದಿ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು ಬಂದಿದ್ದಾರೆ, ಅವರು ನಿನ್ನೆ ಬಂದರು, ಅಂದ್ರೆ ಇವರಿಗೆ ಮೊದಲೇ ಗೊತ್ತಾಗಿತ್ತು ಅಂತ ಅರ್ಥ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣ, ಈಗ ನೀವೆಲ್ಲರೂ ಒಟ್ಟಿಗೆ ಮಂದಲಿಗೆ ಮೇಲೆ ಕುಳಿತುಕೊಳ್ಳಿ ನೋಡೋಣ. ಮಂದಲಿಗೆ ಅಂದ್ರೆ ಚಾಪೆ ಅಂತ, ಈಗ ಅದು ಪ್ರಚಲಿತ ಇದೆಯೋ ಇಲ್ಲೋ ಗೊತ್ತಿಲ್ಲ. ಚಾಪೆ, ಮಂದಲಿಗೆ ಅನ್ನೋ ಶಬ್ದ ಉಪಯೋಗಿಸಿದ್ದಾರೆ ವಚನ ವೇದದಲ್ಲಿ. ಚಾಪೆ ಮೇಲೆ ಎಲ್ಲರೂ ಕೂತ್ಕೊಳ್ಳಿ ನೋಡೋಣ. ಎಲ್ಲರೂ ಚಾಪೆ ಮೇಲೆ ಕುಳಿತುಕೊಂಡ್ರು. ಪರಮಹಂಸರು ತಮ್ಮ ಆನಂದದ ದೃಷ್ಟಿಯನ್ನು ಅವರ ಕಡೆ ಬೀರ್ತಾ ಅವರೊಡನೆ ಮಾತುಕತೆ ಆಡ್ತಾ ಇದ್ದಾರೆ. ಆನಂದದ ದೃಷ್ಟಿಯನ್ನ ಬೀರ್ತಾ ಇದ್ದಾರೆ, ಆನಂದವನ್ನೇ ತುಂಬಿಕೊಂಡಿದ್ದಾರೆ ಅವರು. ಒಳಗೂ ಆನಂದ, ಹೊರಗೂ ಆನಂದ, ಸುತ್ತಮುತ್ತ ಎಲ್ಲೆಲ್ಲೂ ಆನಂದ. ಅದರಲ್ಲೂ ಕೂಡ ಪರಮ ಪರಿಶುದ್ಧ ಹೃದಯಗಳಾದಂತಹ ಈ ನರೇಂದ್ರಾದಿಗಳು, ಮುಮುಕ್ಷುಗಳಾದಂತಹ ಭಕ್ತಾದಿಗಳು ಅಲ್ಲಿ ಕುಳಿತಿದ್ರೆ ಅವರನ್ನು ಕಂಡು ತಮ್ಮ ಆನಂದದ ದೃಷ್ಟಿಯನ್ನು ಪಸರಿಸ್ತಾ ಇದ್ದಾರೆ ಅಂತನ್ನೋದನ್ನು ಮಾಸ್ಟರ್ ಮಾಷಿಯ ಬರಿತಾ ಇದ್ದಾನೆ. ಅವನು ಬರೆದೇ ಹೋಗಿದ್ರೆ ಅದೆಂತ ದೃಷ್ಟಿ, ಅದೇನು ದೃಷ್ಟಿ ನಮ್ಗೆ ಗೊತ್ತಾಗ್ತಾ ಇತ್ತು. ನಮ್ಮ ದೃಷ್ಟಿ ಎಷ್ಟೋ ಅಷ್ಟೇ ಗೊತ್ತಾಗ್ತಾ ಇತ್ತು. ನರೇಂದ್ರ ಈಗ ಸಾಧನೆಯ ಸಂಬಂಧವಾಗಿ ಮಾತೆತ್ತಿದ. ಶ್ರೀರಾಮಕೃಷ್ಣ ಸಾಧನೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ. ಭಕ್ತಿಯೇ ಸಾರ, ಭಗವಂತನನ್ನ ಪ್ರೀತಿಸಿದ್ದೇ ಆದರೆ ವಿವೇಕ ವೈರಾಗ್ಯ ಹೇಳದೆ ಕೇಳದೆ ಬಂದ್ಬಿಡ್ತದೆ. ಈ ಮಾತನ್ನು ನಾವು ಬಹಳಷ್ಟು ಕೇಳಿದ್ದೇವೆ ವಚನ ವೇದದಲ್ಲಿ, ಮತ್ತೆ ಮತ್ತೆ ಬರುತ್ತದೆ. ಹಾಗಾದ್ರೆ ನಾವು ಮತ್ತೆ ಮತ್ತೆ ಯಾತಕ್ಕೆ ಹೇಳ್ತೀನಿ, ನೀವು ಅದನ್ನು ಬಿಟ್ಟು ಹೊಸ್ತು ಹೇಳಿ ಅಂತ ಹೇಳಿದ್ರೆ ನಾವು ಮತ್ತೆ ಮತ್ತೆ ಮರೆತು ಬಿಡ್ತೀವಲ್ಲ. ಅದಕ್ಕೆ ಮತ್ತೆ ಮತ್ತೆ ನೆನಪು ಮಾಡಿ, ಭಕ್ತಿಯೇ ಸಾರವಾದದ್ದು. ಭಕ್ತಿ ಅಂದ್ರೆ ಪ್ರೀತಿಸುವುದು, ಭಗವಂತ ನಮ್ಮವನು ಅಂತ ಪ್ರೀತಿಸುವುದೇ ನಿಜವಾದ ಭಕ್ತಿ. ನೈವೇದ್ಯ ಪೂಜೆ ಇತ್ಯಾದಿ ಎಲ್ಲ ಆ ಭಕ್ತಿಯ ಇನ್ನೊಂದು ರೂಪ ಅಷ್ಟೇನೆ, ಅವೆಲ್ಲ ಗೌಣ. ನಿಜವಾದ ಭಕ್ತಿ ಯಾವುದು? ಪ್ರೇಮ. ಅದನ್ನು ಹೇಳ್ತಾ ಇದ್ದಾರೆ, ಭಕ್ತಿಯೇ ಸಾರ, ಭಗವಂತನನ್ನ ಪ್ರೀತಿಸಿದ್ದೇ ಆದರೆ ವಿವೇಕ ವೈರಾಗ್ಯ ಹೇಳದೆ ಕೇಳದೆ ಬಂದ್ಬಿಡ್ತದೆ ಅಂತ. ಅದನ್ನ ಯಾತಕ್ಕೆ ಹೇಳಬೇಕಾಗಿತ್ತು? ಭಕ್ತಿಯ ಸಾರ, ಅದರಿಂದಾಗಿ ಭಗವಂತನ ಸಾಕ್ಷಾತ್ಕಾರ, ಇನ್ನೇನು ಈ ವಿವೇಕ ವೈರಾಗ್ಯದ ಮಾತನ್ನ ಮಧ್ಯೆ ಯಾತಕ್ಕೆ ಹೇಳಬೇಕಾಗಿತ್ತು? ಅದೇ ಸ್ವಾರಸ್ಯ ಅಲ್ಲಿ. ವಿವೇಕ ವೈರಾಗ್ಯವನ್ನು ನಾವು ಬೆಳೆಸ್ಕೊಳ್ಳದೆ ಹೋದ್ರೆ, ವಿವೇಕ ಅಂತ ಹೇಳಿದ್ರೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ಯಾವುದು ನಿತ್ಯ ಯಾವುದು ಅನಿತ್ಯ, ಯಾವುದು ಹಿಡಿಬೇಕಾದ್ದು ಯಾವುದು ಬಿಡಬೇಕಾದದ್ದು ಅಂತ ಹೇಳ್ತಕ್ಕಂಥ ಅದನ್ನ ಪ್ರತಿ ಕ್ಷಣದಲ್ಲೂ ಕೂಡ ಭಾವಿಸಿ ಹಿಡಿಯಬೇಕಾದನ್ನು ಮಾತ್ರ ಹಿಡಿದುಕೊಂಡು ಬಿಡಬೇಕಾದನ್ನ ಬಿಡ್ತಕ್ಕಂಥದ್ದೇ ವಿವೇಕ. ಬಿಡಬೇಕಾದನ್ನ ಹಿಡಿದುಕೊಂಡು ಹಿಡಿಯಬೇಕಾದನ್ನ ಬಿಟ್ಟು ಒದ್ದಾಡ್ತಕ್ಕಂಥದ್ದು ಅವಿವೇಕ ಅಂತೇನು ಹೇಳಬೇಕಾಗಿಲ್ಲ. ಆಮೇಲೆ ವೈರಾಗ್ಯ ಅಂತಂದ್ರೇನು? ಭಗವದ್ ಅನುರಾಗ. ವೈರಾಗ್ಯ ಅಂದ್ರೆ ಕಾಡಿಗೆ ಹೋಗೋದಲ್ಲ. ಈ ಮಾತನ್ನು ನಾನು ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ವೈರಾಗ್ಯ ಅಂತ ಅಂದ್ರೆ ಕುರ್ಚಲು ಗಡ್ಡ, ಹರಕಲು ಮುರುಕಲು ಬಟ್ಟೆ, ಅಥವಾ ಹೇಗಂದ್ರೆ ಹಾಗಿದ್ರೆ ಸಾಕು ಬಟ್ಟೆ, ತಿಕ್ಕಲು ತಿಕ್ಕಲಾಗಿ ಪೆಕ್ರೆ ಪೆಕ್ರಾಗಿ ಇದು ಬಿಟ್ರೆ ವೈರಾಗ್ಯ. ಅದೆಲ್ಲ ತಪ್ಪು ಕಲ್ಪನೆ. ವೈರಾಗ್ಯ ಅಂತ ಹೇಳಿದ್ರೆ
ಸಾಂಸಾರಿಕ ವಿಷಯದಲ್ಲಿ ವಿರಾಗ, ಭಗವಂತನ ವಿಷಯದಲ್ಲಿ ಅನುರಾಗ, ಇದೇ ನಿಜವಾದ ವೈರಾಗ್ಯ ಅಂತ ಶ್ರೀರಾಮಕೃಷ್ಣರು ಕೂಡ ಹಲವಾರು ಕಡೆ ಹೇಳಿದ್ದಾರೆ. ಈ ಬಗೆಯ ವಿವೇಕ ವೈರಾಗ್ಯ ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ಬರ್ತದೆ. ಆ ವಿವೇಕ ವೈರಾಗ್ಯ ಯಾವಾಗ ನಮಗೆ ಸಿದ್ಧಿಸ್ತದೋ ಆಗ ನಾವು ದಾರಿ ತಪ್ಪೋದಿಲ್ಲ, ಯಾರೇ ಅಡ್ಡದಾರಿ ಹೇಳಿದ್ರು ಕೂಡ ನಾವು ಹೋಗೋದಿಲ್ಲ. ಅದಕ್ಕೋಸ್ಕರ ಶ್ರೀ ಮಾತೆಯವರೇ ಹೇಳ್ತಾರೆ, ಭಗವಂತನ ಸಾಕ್ಷಾತ್ಕಾರ ಆದ್ರೆ ಏನಾದಾಗಾಯ್ತು, ಎರಡು ಕೊಂಬು ಬೆಳೆದಾಗಾಯ್ತೆ, ಒಂದು ಜೊತೆ ಕೊಂಬು ಬೆಳೆದಾಗಾಯ್ತೆ, ವಿವೇಕ ವೈರಾಗ್ಯ ಬರ್ತದೆ. ವಿವೇಕ ವೈರಾಗ್ಯ ಬಂದ್ರೆ ಭಗವಂತ ಮಾತ್ರ ಸತ್ಯ ಅಂತ ಹೇಳ್ತಕ್ಕಂಥ ಅಭಿಪ್ರಾಯ ಎದೆಯಲ್ಲಿ ಸ್ಪಷ್ಟವಾಗ್ತದೆ, ಯಾವುದೇ ಬಗೆಯ ಸಂಶಯವೂ ಕೂಡ ಇರೋದಿಲ್ಲ, ಅವನು ನಿಶ್ಚಿಂತೆಯಾಗಿರ್ತಾನೆ. ಸುಖ ಕಷ್ಟ ನಷ್ಟ ಲಾಭ ನಷ್ಟ ಮಾನ ಅವಮಾನ ಎಲ್ಲದರಲ್ಲೂ ಕೂಡ ಸಮಭಾವದಿಂದ ಅವನಿರೋದಕ್ಕೆ ಸಾಧ್ಯವಾಗ್ತದೆ. ಅದೇನು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಈ ಒಂದು ಮೂರು ದಿನದ ಜೀವನವನ್ನ ನಾವು ಶಾಶ್ವತ ಅಂತ ಭಾವಿಸಿರೋದ್ರಿಂದಲೇನೆ ಎಲ್ಲ ಬಗೆಯ ಚಿಂತೆ ತಾಪತ್ರಯಗಳಿಗೆ ನಾವು ಗುರಿಯಾಗ್ತೇವೆ. ವಿವೇಕ ಏನ್ ಹೇಳ್ತದೆ, ನಾವು ಶಾಶ್ವತವಾಗಿ ಇರತಕ್ಕಂಥವರಲ್ಲ, ಕೆಲವೇ ಕೆಲವು ದಿನಗಳ ಮಟ್ಟಿಗೆ ಏನೋ ಒಂದು ಸ್ವಲ್ಪ ಆಟ ಆಡ್ಕೊಂಡು ಹೋಗೋದಕ್ಕೋಸ್ಕರ ಬಂದವರು ಅಷ್ಟೇನೆ. ಶ್ರೀರಾಮಕೃಷ್ಣ ಈಗ ಹೇಳ್ತಾ ಇದ್ದಾರೆ, ತಂತ್ರಶಾಸ್ತ್ರದಲ್ಲಿ ಜಾಸ್ತಿ ಆಸಕ್ತಿ. ತಂತ್ರಶಾಸ್ತ್ರ ಅಂದ್ರೆ ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಕೂಡ ತಂತ್ರವೇ, ಭಗವಂತನ ಸಾಧನೆ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಒಂದು ತಂತ್ರವೇ, ಉಪಾಯ. ಇಲ್ಲಿ ತಂತ್ರಶಾಸ್ತ್ರ ಅಂತಂದ್ರೆ ಹೆಂಗಸಿನ ಸಹಾಯದಿಂದ ಸಾಧನೆಯಲ್ಲಿ ತೊಡಗುವುದು, ಪುರುಷ ಸ್ತ್ರೀಯ ಸಹಾಯದಿಂದ, ಸ್ತ್ರೀ ಪುರುಷನ ಸಹಾಯದಿಂದ. ಹಾಗಾದ್ರೆ ಒಬ್ಬ ಮುದುಕಪ್ಪ ಇನ್ನೊಬ್ಬ ಮುದುಕಿಯ ಸಹಾಯದಿಂದ ಮಾಡಬಹುದೇ ಸಾಧನೆ ಅಂತ ಹೇಳಿದ್ರೆ ಅಲ್ಲಾಗೋದಿಲ್ಲ. ಯುವಕ ಆಗಬೇಕು, ಇವಳು ಯುವತಿ ಆಗಬೇಕು. ಅದ್ಯಾವುದೋ ಒಂದು ಆಕರ್ಷಣೆ ಇರುತ್ತಲ್ಲ, ಅದನ್ನ ಮೀರಿ ಸಮಾಧಿ ಸ್ಥಿತಿಗೆ ಏರಬೇಕು, ಕೈಲಾದ್ರೆ ನೋಡಿ ಅಂತ ಆ ಸಾಧನೆಯ ಸವಾಲು. ಸ್ವಯಂ ಭೈರವಿ ಬ್ರಾಹ್ಮಣಿ ದಕ್ಷಿಣೇಶ್ವರಕ್ಕೆ ಬಂದವಳು ಶ್ರೀರಾಮಕೃಷ್ಣರನ್ನ ಈ ಎಲ್ಲ ಸಾಧನಾ ಮಾರ್ಗದಲ್ಲಿ ನಡೆಸಿದ್ಲು, ಅದರಲ್ಲಿ ತಂತ್ರೋಕ್ತವಾದ ಸಾಧನೆಯನ್ನು ಕೂಡ ಮಾಡಿಸಿದ್ಲು. ಆ ಸಾಧನೆಯ ವಿವರ ಎಲ್ಲ ಬಹಳ ಅದ್ಭುತವಾದಂಥವುಗಳು. ಅದನ್ನೆಲ್ಲ ಶ್ರೀರಾಮಕೃಷ್ಣ ಮಾತ್ರ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡೋದಿದ್ರೆ, ಆ ತಂತ್ರಶಾಸ್ತ್ರಕ್ಕನುಸಾರವಾದಂತಹ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ, ಶ್ರೀರಾಮಕೃಷ್ಣರು ನವ ಯೌವನ ಭರಿತ 26, 27, 28 ವರ್ಷದ ಎಲ್ಲ ಇಂದ್ರಿಯಗಳು ಪಟುವಾಗಿದ್ದಂತಹ ಒಬ್ಬ ಯುವಕ. ಆತ ತನ್ನ ತೊಡೆಯ ಮೇಲೆ ನವ ಯುವತಿಯೊಬ್ಬಳನ್ನ ಕುಳ್ಳಿರಿಸಿಕೊಂಡು ಜಪ ಮಾಡಬೇಕು. ಈ ಭೈರವಿ ಬ್ರಾಹ್ಮಣಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲಿಗೋ ಹೋಗಿ ಒಬ್ಬಳು ಆ ತರುಣಿಯನ್ನ ಕರೆತಂದಿದ್ದಾಳೆ, ಸುಂದರಿಯಾದಂತಹ ನವ ಯುವತಿ. ಅವಳು ತೊಡೆಯ ಮೇಲೆ ಕುಳಿತುಕೊಂಡು ಇವರು ಜಪ ಮಾಡಬೇಕಾದ್ರೆ ಮೊದಲು ಕೆಲವು ಸಾಮಾನ್ಯವಾದಂತಹ ನಿಯಮಗಳೆಲ್ಲ ಇವೆ, ಅವುಗಳನ್ನೆಲ್ಲ ಮಾಡಿ ಅಭೈರವಿ ಬ್ರಾಹ್ಮಣಿ ಈ ಯುವತಿಯನ್ನ ಶ್ರೀರಾಮಕೃಷ್ಣ ತೊಡೆಯ ಮೇಲೆ ಕುಳ್ಳಿರಿಸಿ, ಮಗು ಈಗ ಜಪ ಮಾಡು, ಮನಸ್ಸಿನಲ್ಲಿ ಮಾಡಿ, ಬಾಕಿ ಉಳಿದವರೆಲ್ಲ ಅದೇನು ಪಚೀತಿ ಆದೀತು ಅಂತ ನಿಮಗೆ ಗೊತ್ತು. ಶ್ರೀರಾಮಕೃಷ್ಣರು ಆಮೇಲೆ ಹೇಳ್ತಾರೆ, ಜಗನ್ಮಾತೆಯ ಕೃಪೆಯಿಂದ ಯಶಸ್ವಿಯಾಗಿಬಿಟ್ಟೆ, ಸ್ವಲ್ಪ ಹೊತ್ತು ಜಪ ಮಾಡುದರಲ್ಲೇನೇನೆ ನನ್ನ ಮನಸ್ಸು ಸಮಾಧಿಸ್ತವಾಗಿಬಿಡ್ತು. ಮನಸ್ಸು ಸಮಾಧಿಸ್ತವಾಗಿಬಿಡ್ತು ಅಂತಂದ್ರೆ ಶರೀರ ಕಟ್ಟಿಗೆ ಆಯ್ತು ಅಂತ ಅರ್ಥ, ಶರೀರ ಪ್ರಜ್ಞೆ ಸಂಪೂರ್ಣ ಹೊರಟೋಯ್ತು ಅಂತ. ಆಗ ಯುವತಿ ಕೂತಿದ್ದಾಳೋ ಮುದುಕಿ ಕೂತಿದ್ದಾಳೋ ಯಾರಿಗೂ ಗೊತ್ತು. ಈ ರೀತಿಯಲ್ಲಿ ಶರೀರ ಪ್ರಜ್ಞೆ ಇಲ್ಲದಿರುವುದರಿಂದಲೇನೇನೆ ಪರಮ ಪರಿಶುದ್ಧ ಚರಿತ್ರರಾದ್ರಿಂದಲೇನೇನೆ ಶ್ರೀರಾಮಕೃಷ್ಣರು ಅಂತಹ ಒಂದು ಅಗ್ನಿ ಪರೀಕ್ಷೆಯ ಸದೃಶವಾದಂತಹ ಒಂದು ಸಾಧನೆಯಲ್ಲಿ ಬಹಳ ಬೇಗ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಇದು ತಂತ್ರ ಸಾಧನೆ ಅಂತ ಹೇಳಿದ್ರೆ
ಇನ್ನೂ ಭಯಂಕರವಾದಂತಹ ಅಂಶಗಳೆಲ್ಲ ಇವೆ, ಅದನ್ನೆಲ್ಲ ಹೇಳಬಾರದು, ಕೇಳಬಾರದು. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅದೆಲ್ಲ ಹಿತ್ತಲ ಬಾಗಿಲಿನಿಂದ ಮನೆಯೊಳಗೆ ಪ್ರವೇಶ ಮಾಡತಕ್ಕಂತಹ ವಿದ್ಯೆ. ಎದುರುಗಡೆ ರಾಜಾರೋಷವಾಗಿ ಹೆದ್ದಾರಿನೇ ಇರುವಾಗ ಅಥವಾ ಹೆಬ್ಬಾಗಿಲೇ ಇರುವಾಗ ಯಾತಕ್ಕೆ ಹಿತ್ತಲ ಬಾಗಿಲಲ್ಲಿ ಯಾತಕ್ಕೆ ಬರಬೇಕು ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇರ್ತಾರೆ. ಇದರಲ್ಲಿ ಇಲ್ಲಿ ನರೇಂದ್ರ ಆ ಬಂಗಾಳದ ಯುವಕ ಬಹಳ ಬುದ್ಧಿವಂತ, ಯಾವ್ಯಾವ ಮೂಲೆಯಲ್ಲಿ ಏನೇನಾಗ್ತಾ ಇದೆ ಎಲ್ಲ ಗೊತ್ತಿದೆ ಅವನಿಗೆ. ತಂತ್ರ ಸಾಧನೆ ಅಂತ ಹೇಳಿದ್ರೆ ಈ ಸ್ತ್ರೀಯನ್ನು ಉಪಯೋಗಿಸಿಕೊಂಡು ಸಾಧನೆ ಮಾಡತಕ್ಕಂತಹದ್ದು ಅಂತ ಹೇಳ್ತಕ್ಕಂಥದ್ದು ಒಂದು ಗೊತ್ತಿದೆ ಅವನಿಗೆ. ಯುವಕ ಕೇಳ್ತಾ ಇದ್ದಾನೆ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಶ್ರೀರಾಮಕೃಷ್ಣ ಹೇಳ್ತಾರೆ, ಅಂಥವೆಲ್ಲ ಒಳ್ಳೆ ಮಾರ್ಗ ಅಲ್ಲ, ಬಹಳ ಕಠಿಣ ಮಾರ್ಗ, ಅನೇಕ ವೇಳೆ ಅಧಪತನವಾಗುವ ಸಂಭವ. ವೀರಭಾವ, ದಾಸೀಭಾವ, ಮಾತೃಭಾವ ಇವುಗಳಿಂದ ಸಾಧನೆಯಲ್ಲಿ ತೊಡಗಬಹುದು. ನನ್ನದು ಮಾತೃಭಾವ, ದಾಸೀಭಾವವೂ ಒಳ್ಳೆಯದೆ, ವೀರಭಾವದ ಸಾಧನೆ ಬಹಳ ಕಠಿಣವಾದ್ದು. ಸಂತಾನ ಭಾವ ಶುದ್ಧವಾದ ಭಾವ, ಸಂತಾನ ಭಾವ ಮಾತೃಭಾವ ಈ ಶಬ್ದ ನೆನಪಿಟ್ಕೊಳ್ಳಿ, ಎರಡು ಒಂದೇ. ಭಗವಂತನನ್ನು ತಾಯಿ ಅಂತ ಭಾವಿಸಿ ಸಾಧನೆ ಮಾಡತಕ್ಕಂತಹದ್ದು ಮಾತೃಭಾವ, ತನ್ನನ್ನ ಭಗವಂತನ ಮಗು ಅಂತ ಭಾವಿಸ್ತಕ್ಕಂಥದ್ದು ಸಂತಾನ ಭಾವ. ವ್ಯತ್ಯಾಸ ಏನಿದೆ ಅದರಲ್ಲಿ? ಹೀಗೆ ಹೇಳಿದ್ರೆ ಬರಲಿ, ಹಾಗೆ ಹೇಳಿದೆ, ಆದ್ರೆ ಎರಡು ಶಬ್ದವನ್ನು ಹೇಳಿರೋದ್ರಿಂದ ನಮ್ಗನಿಸ್ತದೆ ಏನೋ ಅದೊಂದು ಬೇರೆ ಇದೊಂದು ಬೇರೆ, ಏನದು ಅಂತ ಕೇಳುವಂತ ಒಂದು ಪ್ರಶ್ನೆ ಹೇಳ್ತದೆ ಸ್ವಾಭಾವಿಕವಾಗಿ. ಅದಕ್ಕೋಸ್ಕರ ಹೇಳಿದೆ ನಾನು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಹೇಳಿ ನರೇಂದ್ರನಲ್ಲಿ ಆ ತಂತ್ರೋಕ್ತವಾದಂತಹ ಸಾಧನೆ, ಸ್ತ್ರೀಯನ್ನ ಉಪಯೋಗಿಸಿಕೊಂಡು ಸಾಧನೆ ಮಾಡತಕ್ಕಂತಹ ಒಂದು ಪ್ರವೃತ್ತಿ ಏನಾದರೂ ಇದ್ದಿದ್ರೆ ಅದನ್ನಲ್ಲೇ ಮಟಕು ಬಿಡ್ತಾರೆ. ಮತ್ತು ಆಗಿನ ಕಾಲದ ಈಗಿನ ಕಾಲದ ಎಲ್ಲ ಬಂಗಾಳದ ಯುವಕರಿಗೂ ಕೂಡ ಈ ಬಗೆಯ ಸಾಧನೆ ಒಳ್ಳೆಯದಲ್ಲ, ಬಿಟ್ಟು ಬಿಡಬಹುದು, ಭಕ್ತಿಯೇ ಶ್ರೇಷ್ಠವಾದದ್ದು ಅಂತ ಹೇಳ್ತಕ್ಕಂಥದ್ದನ್ನು ಮೊದಲೇ ಹೇಳಿದರು ಶ್ರೀರಾಮಕೃಷ್ಣರು. ಅದೇ ಸ್ವಾರಸ್ಯ ಇರೋದು. ಈ ಸಂಭಾಷಣೆಯನ್ನು ಹಿಂದೂ ಮುಂದು ಮಾಡಿಕೊಂಡು ನಾವು ಆಲೋಚನೆ ಮಾಡ್ತು ಅಂತ ಹೇಳಿದ್ರೆ, ನರೇಂದ್ರ ಸಾಧನೆಯ ಸಂಬಂಧವಾಗಿ ಈಗ ಮಾತನಾಡ್ತಾನೆ ಅಂತ ಅನ್ನೋದನ್ನ ಶ್ರೀರಾಮಕೃಷ್ಣರು ಮೊದಲೇ ಗುರುತಿಸಿ ಭಕ್ತಿಯೇ ಸಾರವಾದದ್ದು ಅಂತ ಮೊದಲೇ ಹೇಳ್ಬಿಟ್ರು. ಶ್ರೀರಾಮಕೃಷ್ಣರು ತನ್ನ ಶಿಷ್ಯನ ಮನಸ್ಸನ್ನು ಎಷ್ಟೇ ಅರಿತು ಮೊದಲನೇದಾಗಿ ಎಚ್ಚರಿಕೆ ವಹಿಸಿ ಆ ಮೊದಲನೇದಾಗಿ ಯಾವ ಮಾತನ್ನು ಹೇಳಬೇಕಾಗಿತ್ತು ಅದನ್ನು ಹೇಳಿದರೂ ಕೂಡ ಈ ಹುಡುಗ ಸಾಮಾನ್ಯ ಅಲ್ಲ. ತಾನೇನೇನ್ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೋ ಅದನ್ನ ಕೇಳಿಯೇ ಸಿದ್ಧ, ಅದರಿಂದ ಕೇಳ್ತಾ ಇದ್ದಾನು. ಯಾತಕ್ಕೆ ಅವನು ಕೇಳಿ ಅದನ್ನೆಲ್ಲ ಸ್ಪಷ್ಟಪಡಿಸ್ಕೋಬೇಕಾಗಿತ್ತು ಅಂತ ಹೇಳಿದ್ರೆ ಮುಂದೆ ಲೋಕಕ್ಕೆಲ್ಲ ಅವನು ತಿಳಿಸಿಕೊಡ್ಬೇಕಾಗಿತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ತಕ್ಕಂಥದ್ದನ್ನ ಖಚಿತವಾದ ರೀತಿಯಲ್ಲಿ ತಿಳಿಸಿ ತಪ್ಪು ದಾರಿಯಲ್ಲಿ ಹೋಗ್ತಕ್ಕಂತಹ ಜನತೆಯನ್ನು ಸರಿದಾರಿಯಲ್ಲಿ ತರೋದಕ್ಕೋಸ್ಕರ ಅವನು ಸಿದ್ಧನಾಗಬೇಕಾಗಿತ್ತು. ಅದಕ್ಕೆ ತಯಾರಿ ತೆಗೆದುಕೊಳ್ತಾ ಇದ್ದಾನೆ ಶ್ರೀರಾಮಕೃಷ್ಣ ಕೂಡ. ಅದನ್ನ ನಿಖರವಾಗಿ ಹೇಳಿಬಿಡ್ತಾರೆ. ಬಳಿಕ ಮುಂದುವರಿಸ್ತಾನೆ ಮಾಸ್ಟರ್ ಮಹಾಶಯ, ನಾನಕ್ ಪಂಥದ ಸಾಧುಗಳು ಕೊಠಡಿಗೆ ಬಂದು ನಮೋ ನಾರಾಯಣ ಎಂಬುದಾಗಿ ಪರಮಹಂಸರಿಗೆ ಅಭಿವಂದನೆ ಅರ್ಪಿಸಿದರು. ಪರಮಹಂಸರು ಅವರಿಗೆ ಕುಳಿತುಕೊಳ್ಳುವಂತೆ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಈಗ ಹೇಳ್ತಾ ಇದ್ದಾರೆ, ಭಗವಂತನಿಗೆ ಯಾವುದೂ ಅಸಾಧ್ಯವಲ್ಲ, ಅವನ ಸ್ವರೂಪ ಏನು ಅನ್ನೋದನ್ನ ಯಾರಿಂದಲೂ ಬಾಯಿಯಿಂದ ವರ್ಣಿಸಲಾಗೋದಿಲ್ಲ. ಭಗವಂತನ ಕೈಯಲ್ಲಿ ಎಲ್ಲವೂ ಸಾಧ್ಯ. ಒಂದು ಕಡೆ ಇಬ್ಬರು ಯೋಗಿಗಳು ಸಾಧನೆಯಲ್ಲಿ ತೊಡಗಿದ್ರು. ನಾರದ ಋಷಿ ಆ ಮಾರ್ಗವಾಗಿ ಒಂದು ದಿನ ಮುಂದುವರಿತಾ ಇದ್ರು. ಒಬ್ಬ ಯೋಗಿ ನಾರದರ ಪರಿಚಯ ಮಾಡಿಕೊಂಡು ಅವರನ್ನ ಕೇಳಿದ, ನೀವು ನಾರಾಯಣನ ಸಾನ್ನಿಧ್ಯದಿಂದ ಬರ್ತಾ ಇದ್ದೀರಲ್ವೇ, ಆತ ಏನ್ ಮಾಡ್ತಿದ್ದಾನೆ? ನಾರದರು ಹೇಳಿದ್ರು, ಈಗ ತಾನೇ ನೋಡಿಕೊಂಡು ಬಂದೆ, ಆತ ಸೂಜಿಯ ಕಣ್ಣಿನ ಮೂಲಕ ಆನೆ ಮತ್ತು ಒಂಟೆಗಳನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹೊಕ್ಕಿಸ್ತಾ ಇದ್ದಾನೆ. ಆಗ ಆ ಒಬ್ಬ ಸಾಧಕ ಹೇಳಿದ, ಅದರಲ್ಲಿ ಆಶ್ಚರ್ಯ ಪಡುವುದೇನಿದೆ, ಆತನಿಗೆ ಎಲ್ಲವೂ ಸಾಧ್ಯ. ಆದರೆ ಇನ್ನೊಬ್ಬ ವಿಸ್ಮಯದಿಂದ ಕೇಳಿದ, ಏನು ನಾರಾಯಣ ಹಾಗೆ ಮಾಡ್ತಾ ಇದ್ನೆ, ಅದು ಎಂದಿಗಾದರೂ ಸಾಧ್ಯವೇ? ನೀವು ಅಲ್ಲಿಗೆ ಹೋಗಲೇ ಇಲ್ಲ ಅಂತ ಕಾಣುತ್ತೆ ಅಂದ್ಬಿಟ್ಟ ಅವನು ನಾರದ ಮಹರ್ಷಿಗಳಿಗೆ ಅಂತನೋ ಮಾತನ್ನು ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ ಆ ನಾನಕ್ ಪಂಥದವರಿಗೆ. ಅಸಾಧ್ಯವಾದದನ್ನು ಸುಸಾಧ್ಯ ಮಾಡಬಲ್ಲಂತವನು ಭಗವಂತ ಅಂತ ಹೇಳ್ತಕ್ಕಂತಹ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಆ ನಾನಕ್ ಪಂಥದವರಿಗೆ ಸಾಧುಗಳಿಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ನಮಗೆ ಅರ್ಥವಾಗ್ತಾ ಇದೆ.
ಗಂಟೆ ಸುಮಾರು 9, ಬೆಳಗ್ಗಿನ 9. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಮನಮೋಹನ ಅಂತನ್ನುವ ಭಕ್ತ ತನ್ನ ಮನೆಯವರೊಡನೆ ಕೊನ್ನಗರ ಅಂತನುವ ಊರಿನಿಂದ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿ ಹೇಳ್ತಾ ಇದ್ದಾನೆ, ನಾನು ಇವರನ್ನೆಲ್ಲ ಕಲ್ಕತ್ತಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಂತ. ಪರಮಹಂಸರು ಆತನ ಕ್ಷೇಮ ಸಮಾಚಾರ ವಿಚಾರಿಸಿ ಹೇಳ್ತಾ ಇದ್ದಾರೆ, ಇಂದು ಶುಭ ದಿವಸ ಅಲ್ಲ, ಇಂದು ಶುಭ ದಿವಸ ಅಲ್ಲ, ಆದರೂ ಕಲ್ಕತ್ತಕ್ಕೆ ಕರೆದುಕೊಂಡು ಹೋಗ್ತಾ ಇದೆಯೇ, ಏನಾಗುತ್ತೋ ಅಂತ ಹೇಳಿ ಶ್ರೀರಾಮಕೃಷ್ಣ ಸ್ವಲ್ಪ ನಕ್ಕು ಈಗ ಬೇರೆ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಬರೆದ್ರು ಮಾಸ್ಟರ್ ಮಹಾಶಯರು. ಇದನ್ನು ನಾವು ತೇಲಿಸಿಕೊಂಡು ಹೋಗಬಹುದಾಗಿತ್ತು ಈ ಮಾತನ್ನ. ಹೀಗೆ ಮಾತಿನ ಸಂದರ್ಭದಲ್ಲಿ ಆಡಿದಂತಹ ಮಾತು ಅಂತ ಹೇಳ್ತಕ್ಕಂಥ ಅದನ್ನು ತೇಲಿಸಿಕೊಂಡು ಹೋಗಬಹುದು. ಆದರೆ ಇಲ್ಲೂ ಕೂಡ ನಿಂತು ಆಲೋಚನೆ ಮಾಡುವಂತಹ ಅಂಶ ಇದೆ. ಅದರಲ್ಲೂ ನಾವು ಭಾರತೀಯರು ಅಂತ ಹೇಳ್ತಕ್ಕಂಥವರು ಮುಖ್ಯವಾಗಿ ರಾಹುಗಳಿಗೆ ದಿನ, ನಕ್ಷತ್ರ, ಶುಭ ತಿಥಿ, ಶುಭ ನಕ್ಷತ್ರ ಇವುಗಳನ್ನೆಲ್ಲ ಭಾವಿಸ್ತಕ್ಕಂಥವರು. ಇದು ನಮ್ಮ ರಕ್ತದಲ್ಲಿ ಕೂಡಿ ಬಂದಿದೆ. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಏನ್ ಹೇಳ್ತಾ ಇದ್ದಾರೆ, ಇಂದು ಶುಭ ದಿವಸ ಅಲ್ಲ, ಆದರೂ ಕಲ್ಕತ್ತಾ ಕರೆದುಕೊಂಡು ಹೋಗ್ತಾ ಇದೆಯೇ ಅಂದ್ರೆ ಆತನೇ ತಾನು ಹೊರಡತಕ್ಕಂತಹ ಮುಹೂರ್ತ ಒಳ್ಳೇದೋ ಅಲ್ವೋ, ಅವತ್ತು ಒಳ್ಳೆ ದಿವಸವೋ ಕೆಟ್ಟ ದಿವಸವೋ ಅಂತ ಯೋಚನೆ ಮಾಡಲಿಲ್ಲ, ಇವನೇ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ಶ್ರೀರಾಮಕೃಷ್ಣರು ಹನುಮಂತನನ್ನ ಉದಾಹರಣೆಯ ಕೊಟ್ಟು ತಮಗೆ ತಿಥಿ ವಾರ ನಕ್ಷತ್ರಗಳೇ ಗೊತ್ತಿಲ್ಲ ಅಂತ ಹೇಳ್ತಕ್ಕಂತಹ ಮಾತನ್ನು ಹೇಳ್ತಾ ಇದ್ರು, ಅಂತಹ ಶ್ರೀರಾಮಕೃಷ್ಣ ಇವನಿಗೆ ಹೇಳ್ಕೊಡ್ತಾ ಇದ್ದಾರೆ, ಅವನೇ ಗಮನಿಸಲಿಲ್ಲ ಇವತ್ತು ಶುಭ ದಿವಸವೋ ಅಶುಭ ದಿವಸವೋ ಅಂತ ಅನ್ನೋದನ್ನ. ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಇವತ್ತು ಶುಭ ದಿವಸ ಅಲ್ಲ, ಕಲ್ಕತ್ತಕ್ಕೆ ಬೇರೆ ಹೊರಟಿದೀಯಾ, ಏನಾಗುತ್ತೋ ಏನೋ ಅಂತ ಹೇಳಿದ್ದಲ್ಲದೆ ಮಾಸ್ಟರ್ ಮಹಾಶಯ ಬರೀತಾನೆ ಸ್ವಲ್ಪ ನಕ್ಕು ಬೇರೆ ವಿಷಯವಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಹೋಗ್ಲೇ ಬೇಡ ಅಂತ ಅವ್ರು ಹೇಳಿಲ್ಲ, ಏನಾಗುತ್ತೋ ಏನೋ ಅಂತಂದ್ರು. ಏನಾದರೂ ಕೆಟ್ಟದ್ದೇ ಆಗುವ ಸಂದರ್ಭ ಇತ್ತು ಒಂದು ಪಕ್ಷದಲ್ಲಿ ಅವ್ರು ಹೇಳಬೇಕಾಗಿತ್ತು ಹೋಗ್ಬೇಡಪ್ಪ ಇವತ್ತು ಅಂತ. ಎಷ್ಟು ನೀವು ಆಲೋಚನೆ ಮಾಡಿದ್ರು ಕೂಡ ಇದೆಲ್ಲ ಯಾತಕ್ಕೆ ಶ್ರೀರಾಮಕೃಷ್ಣ ಹೇಳಬೇಕಾಗಿತ್ತು? ಹರಿಯ ಸ್ಮರಣೆ ಮಾತ್ರದಿಂದ ಘೋರ ದುರಿತವೆಲ್ಲ ನಾಶ ಅಂತ ಹೇಳ್ತಕ್ಕಂಥ ಮಾತಿದೆ. ಭಗವಂತ ಸ್ಮರಣೆ ಮಾಡ್ತು ಅಂತ ಹೇಳಿದ್ರೆ ಅದು ಒಳ್ಳೆಯದು ಅಂತನೋ ಮಾತನ್ನ ನಾವು ಕೇಳ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಪುರಂದರದಾಸರ ಹಾಡು ಬಹಳ ಪ್ರಸಿದ್ಧವಾಗಿದೆ. ಹರಿಯ ನೇನೆ ಸೀದ ದೇವಸ ಶುಭ ಮಂಗಳ, ಹರಿಯ ನೇನೆ ಸದ ದೇವಸ ಅವ ಮಂಗಳ, ಹರಿಯ ನೇನೆ ಸೀದ ದೇವಸ ಶುಭ ಮಂಗಳ, ಹರಿಯ ನೆನೆಸಿದ ನಿಮಿಷ ಆವಾಗಲು ಹರುಷ, ಹರಿಯ ನೆನೆಸಿದ ನಿಮಿಷ ಆವಾಗಲು ಹರುಷ, ಹರಿಯ ನೆನೆಸದ ನಿಮಿಷ ದುರ್ಮಾನಸ, ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಳಿಗೆ, ಹರಿಯ ನೆನೆಸಿದ ಗಳಿಗೆ ಮುಕ್ತಿಗೆ ಬೆಳವಳಿಗೆ, ಹರಿಯ ನೆನೆಸದ ಗಳಿಗೆ ಯಮನ ಬಳಿಗೆ, ಹರಿಯ ನೆನೆಸಿದ ದಿವಸ ಶುಭ ಮಂಗಳ. ಹರಿಯ ನೆನೆಸಿದ ನರನು
ಅವನೇನೆ ಕೃತ ಕೃತ್ಯ ಹರಿಯನೆನೆಸಿದ ನರನು ಅವನೇನೆ ಕೃತ ಕೃತ್ಯ ಹರಿಯನೆನೆಸದ ನರನ ಜನುಮ ವ್ಯರ್ಥ ಪುರಂದರನ ಪ್ರೀತಿಯ ಶ್ರೀ ವಿಜಯ ವಿಠಲನಂಗ್ರಿ ಪುರಂದರನ ಪ್ರೀತಿಯ ಶ್ರೀ ವಿಜಯ ವಿಠಲನಂಗ್ರಿ ಮರೆಯದೆ ಅನುದಿನವು ನೆನೆದವನೆ ಮೂಕ ಹರಿಯನೆನೆಸಿದ ದಿವಸ ಶುಭ ಮಂಗಳ ಹರಿಯನೆನೆಸದ ದಿವಸ ಮಂಗಳ ಹರಿಯನೆನೆಸಿದ ದಿವಸ ಶುಭ ಮಂಗಳ. ಭಗವನ್ ನಾಮಸ್ಮರಣೆ ಮಾಡಿಬಿಟ್ಟಿದ್ದೆ ನಾವು ಒಂದು ಕಾರ್ಯ ಪ್ರವೃತ್ತರಾಗಿಬಿಟ್ರೆ ಆ ಕಾರ್ಯ ಯಶಸ್ವಿ ಆಗಲೇಬೇಕು. ಅದಕ್ಕೆ ಶುಭ ದಿನ ಶುಭ ತಿಥಿ ಶುಭ ನಕ್ಷತ್ರ, ಅಶುಭ ದಿನ ಅಶುಭ ತಿಥಿ ಅಶುಭ ನಕ್ಷತ್ರ ಅಂತನ್ನುವೇನು ವ್ಯತ್ಯಾಸ ಇಲ್ಲ ಅಂತನೋ ಮಾತನ್ನ ಇಲ್ಲಿ ನಾವು ನಿಖರವಾಗಿ ಕಾಣ್ತಾ ಇದ್ದೇವೆ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ ಅಂತದ್ದೊಂದು ಮಾತನ್ನ ಹೇಳೋದುಂಟು. ಆದ್ರೆ ಇಲ್ಲಿ ಶ್ರೀರಾಮಕೃಷ್ಣರು ಯಾತಕ್ಕೆ ಈ ಮಾತನ್ನು ಹೇಳಬೇಕಾಗಿತ್ತು ಅಂತಂದ್ರೆ, ಶ್ರೀಮಾತೆ ಶಾರದಾದೇವಿಯವರು ಶ್ರೀರಾಮಕೃಷ್ಣ ಬಗ್ಗೆ ಒಂದು ಮಾತು ಹೇಳ್ತಾರೆ, ತುಂಬಾ ಸ್ವಾರಸ್ಯವಾಗಿದೆ. ಶ್ರೀರಾಮಕೃಷ್ಣರು ಬಂದಿರುವುದು ಪೂರ್ಣಗೊಳಿಸುವುದಕ್ಕಲ್ಲದೆ ಭಗ್ನಗೊಳಿಸುವುದಕ್ಕೆ ಅಲ್ಲ. ಯಾವುದನ್ನು ಪೂರ್ಣಗೊಳಿಸುವುದು? ಯಾವ್ಯಾವ ಮನುಷ್ಯರಲ್ಲಿ ಯಾವ್ಯಾವ ಸಂಪ್ರದಾಯಗಳೆಲ್ಲ ಬೇರೂರಿಕೊಂಡು ಬಂದಿವೆಯೋ ಅವುಗಳೆಲ್ಲವನ್ನು ಪುರಸ್ಕರಿಸಿ ಅವೆಲ್ಲವನ್ನು ಮೀರಿದಂತಹ ಇನ್ನೊಂದು ಭಗವತ್ ಸಾಕ್ಷಾತ್ಕಾರ ಅಂತನ್ನುವ ಆದರ್ಶವನ್ನು ಕೂಡ ಕೊಡೋದಾಗಿದೆ ಅವರ ಉದ್ದೇಶ. ಇರುವಂತಹ ಆಚಾರ ಯಾವುದು ಅಂತ ಹೇಳಿದ್ರೆ, ಈ ಶಕುನಾದಿಗಳು ಆ ಹಲ್ಲಿ ಶಕುನಕ್ಕೂ ಕೂಡ ಶ್ರೀರಾಮಕೃಷ್ಣ ಮನ್ನಣೆಯನ್ನು ಕೊಡ್ತಾರೆ. ಅದಕ್ಕೂ ಕೂಡ ಕೆಲವು ಘಟನೆಗಳೆಲ್ಲ ಬರ್ತದೆ, ಮುಂದೆ ನಾವು ನೋಡೋದಕ್ಕಿದ್ದೇವೆ. ಇಲ್ಲಿ ಈ ಮುಹೂರ್ತದ ಬಗ್ಗೆ ಮತ್ತು ದಿವಸದ ಬಗ್ಗೆ ಕೂಡ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಪ್ರಾಮಾಣಿಕ ಭಾವದಿಂದ ಈ ಶುಭ ದಿವಸ ಶುಭ ತಿಥಿ ಶುಭ ನಕ್ಷತ್ರ ಅಂತ ಹೇಳ್ತಕ್ಕಂಥ ಒಪ್ಪುತ್ತಾರೋ ಅವರು ಅದನ್ನು ಅನುಸರಿಸಲಿ, ಅದನ್ನು ಅನುಸರಿಸಬೇಕು. ಆದರೆ ಯಾರಿಗೆ ಭಗವಂತನ ನಾಮ ಒಂದೇ ಸಾಕು ಅಂತ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇದೆಯೋ ಅವರು ಈ ಶುಭ ನಕ್ಷತ್ರ ಶುಭ ತಿಥಿ ಇವುಗಳನ್ನೆಲ್ಲ ಪರಿಗಣಿಸಬೇಕಾಗಿಲ್ಲ ಅಂತನ್ನೋದನ್ನ ಶ್ರೀರಾಮಕೃಷ್ಣ ಇಲ್ಲಿ ಹೇಳಿಲ್ವಲ್ಲ, ನೀವು ಹೇಗೆ ಹೇಳಿದ್ರಿ ಅಂತ ಕೇಳಿದ್ರೆ, ಅಲ್ಲಿ ಮಾಸ್ಟರ್ ಮಹಾಶಯ ಬರೀ ಸ್ವಲ್ಪ ನಕ್ಕು ಈಗ ಬೇರೆ ವಿಷಯವಾಗಿ ಮಾತುಕತೆ ಆಡಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ನಿನಗೆ ಇದರಲ್ಲಿ ಏನು ವಿಶ್ವಾಸ ಇದ್ರೆ ಹೋಗು, ಏನ್ ತೊಂದರೆ ಇಲ್ಲ ಅಂತ ನಕ್ಕದ್ದು. ಆ ನಕ್ಕದ್ರ ಅರ್ಥವನ್ನು ನಾವು ಹಲವಾರು ರೀತಿಯಲ್ಲಿ ಕೂಡ ನಾವು ಭಾವಿಸಬಹುದಲ್ಲಿ ನಿಜ ಅದು, ಅದಕ್ಕೆಲ್ಲ ಅಷ್ಟು ಗಮನ ಕೊಡಬೇಕಾಗಿಲ್ಲ. ಅಸಾಧ್ಯವಾದದನ್ನು ಸುಸಾಧ್ಯಗೊಳಿಸತಕ್ಕಂಥವನು ಭಗವಂತ ಅಂತನೋ ಮಾತನ್ನು ಈಗ ತಾನೇ ಹೇಳಿಲ್ವಾ ಶ್ರೀರಾಮಕೃಷ್ಣ? ಹಾಗಿರುವಾಗ ಅಶುಭ ದಿನವನ್ನು ಶುಭ ದಿನವಾಗಿಸಬಲ್ಲಂತಹ ಸಾಮರ್ಥ್ಯ ಭಗವಂತನಿಗಿಲ್ವೇ? ಅದಕ್ಕೋಸ್ಕರ ನಕ್ಕದ್ದು. ಪ್ರಹಸನ್ನಿವ ಭಾರತ ಪ್ರಹಸನ್ನಿವ ಭಾರತ ಅಂತ ಭಗವದ್ಗೀತೆಯ ಆ ಮೊದಲ ಅಧ್ಯಾಯದಲ್ಲಿ ಬರ್ತದೆ. ಅದಕ್ಕೆ ರಾಮಾನುಜಾಚಾರ್ಯರು ಪ್ರಹಸನ್ನಿವ ಅಂತಂದ್ರೆ ನಗುತ್ತಿರುವನೋ ಎಂಬಂತೆ ಅರ್ಜುನನ ಬಳಿಗೆ ಶ್ರೀಕೃಷ್ಣ ಬಂದ ಅಂತ. ನಗುತ್ತಿರುವನೋ ಎಂಬಂತೆ, ಇವ ಅಂದ್ರೆ ಎಂಬಂತೆ, ಆ ನಗುತ್ತಿರುವನೋ ಎಂಬಂತೆ ಅನ್ನೋದಕ್ಕೆ ಎಂಟು ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಶ್ರೀರಾಮಕೃಷ್ಣ ನಗ್ಗದಕ್ಕೆ ನೀವು ಆ ತರ ಅರ್ಥ ಕೊಟ್ಕೊಳ್ಬೇಕು. ಹೌದು, ನಿನಗೆ ಅದರಲ್ಲಿ ವಿಶ್ವಾಸ ಇಲ್ಲದೆ ಇತ್ತು ಅಂತ ಹೇಳಿದ್ರೆ, ಭಗವಂತನಲ್ಲಿ ವಿಶ್ವಾಸ ಇಟ್ಟು ನೀವು ಹೋಗೋದಾದ್ರೆ ಖಂಡಿತವಾಗಿ ಹೋಗಬಹುದು, ಏನು ತೊಂದರೆ ಇಲ್ಲ. ಒಂದು ಅರ್ಥ ಇದು, ಇನ್ನು ಹೆಚ್ಚಿನ ಅರ್ಥಗಳನ್ನೆಲ್ಲ ನೀವೇ ಮಾಡ್ಕೊಳ್ಳಿ. ಇನ್ನೂ ಒಂದು ಅರ್ಥ ಬೇಕಾದ್ರೆ ನಾನು ಕೊಡ್ತೀನಿ, ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳೋದಕ್ಕೋಸ್ಕರ. ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ, ನೀನು ನನ್ನ ಹತ್ರ ಹೇಳಿ ಹೋಗ್ತಾ ಇದ್ದಿ, ನಾನು ನೋಡ್ಕೊಳ್ತೀನಿ, ಏನು ಯೋಚನೆ ಮಾಡಬೇಡ, ಹೋಗು. ಶ್ರೀರಾಮಕೃಷ್ಣ ಕೃಪೆಯಿಂದ ಏನು ಬೇಕಾದರೂ ಆಗಬಲ್ಲದು. ಇವತ್ತು ಎಷ್ಟೋ ಜನ ಭಕ್ತರು ಅದನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಆ ಆಶ್ವಾಸನೆಯನ್ನು ಕೂಡ ನೀನು ಏನು ಯೋಚನೆ ಮಾಡಬೇಡ, ಹೋಗು ಹೋಗು. ಈ ರೀತಿಯಲ್ಲಿ ಆ ಸಂಭಾಷಣೆ ನಡೀತದೆ. ಬಳಿಕ
ಮಾಸ್ಟರ್ ಮಾಷೆ ಮುಂದುವರಿತಾನೆ. ನರೇಂದ್ರ ಮತ್ತು ಆತನ ಸ್ನೇಹಿತರು ಗಂಗೆಯಲ್ಲಿ ಸ್ನಾನ ಮಾಡಿ ಬಂದರು. ಅಲ್ಲೆಲ್ಲ ಸ್ನಾನ 10 ಗಂಟೆ ನಂತರ ಬಂಗಾಳದಲ್ಲಿ. ಪ್ರಾತಕೃತ್ಯವನ್ನೆಲ್ಲ ಮುಗಿಸಿ ಬಂದರು ಅಂತ ಹೇಳಿದ್ರೆ ಸ್ನಾನ ಸೇರಿಲ್ಲ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು. ಬಂಗಾಳದಲ್ಲಿ ಸ್ನಾನ ಯಾವಾಗಲೂ ನಿಧಾನ, ಚಳಿ ಜಾಸ್ತಿ ಅದಕ್ಕೋಸ್ಕರ. ಸ್ನಾನ ಮಾಡಿ ಬಂದರು. ಪರಮಹಂಸರು ನರೇಂದ್ರನಿಗೆ ಅಕ್ಕರೆಯಿಂದ ಹೇಳ್ತಾ ಇದ್ದಾರೆ, ಹೋಗು, ಆಲದ ಮರದ ಕೆಳಗೆ ಕುಳಿತು ಪಂಚವಟಿಯಲ್ಲಿ ಧ್ಯಾನ ಮಾಡು, ಹೋಗು, ಆಸನ ಬೇಕೇ ಕೇಳ್ತಾ ಇದ್ದಾರೆ. ಆಸನ ಬೇಕೇ? ಒಂದಷ್ಟು ಆಸನಗಳನ್ನೆಲ್ಲ ಕೂಡ ಅವರು ಜೋಡಿಸಿ ಇಟ್ಕೊಂಡಿರ್ತಾರೆ. ಕಲ್ಕತ್ತಾದಿಂದ ಬರೋರ ಜಗಲಿನಲ್ಲಿ ಆಸನವನ್ನು ಹೊತ್ಕೊಂಡು ಬರೋಕ್ಕೆ ಸಾಧ್ಯವೇ? ನಮ್ಮಲ್ಲಿ ಪ್ರಾರ್ಥನಾ ಮಂದಿರದಲ್ಲೂ ಕೂಡ ಕೆಲವು ಆಸನಗಳನ್ನು ಇಟ್ಟಿದ್ದೇವೆ. ಯಾರು ಹಾಸ್ಕೊಳ್ಳೋದಿದ್ರೆ ಹಾಸ್ಕೊಳ್ಬಹುದು ಅಂತಂದ್ಬಿಟ್ಟು. ಇಲ್ಲ, ಮಡಿ ಆಗುತ್ತೆ, ಮಡಿ ಮೈಲಿಗೆ ಆಗುತ್ತೆ ಅಂತ ಹೇಳಿದ್ರೆ ಅವರವರೇ ತಗೊಂಡು ಬರಬಹುದು, ಏನು ತೊಂದರೆ ಇಲ್ಲ. ಕೆಲವರು ನೆಲದ ಮೇಲೆ ಒಂದು 5 ನಿಮಿಷ ಕೂತು ಹೋಗ್ತಕ್ಕಂಥವರು ಇರ್ತಾರೆ, ಆ ವಿಚಾರ ಬೇರೆ. ಅಂತೂ ಶ್ರೀ ರಾಮಕೃಷ್ಣ ಇಲ್ಲಿ ನರೇಂದ್ರ ಕೇಳ್ತ ಆಸನ ಬೇಕೇ ತಗೊಂಡು ಹೋಗು. ಆದರೆ ಅವನು ತಗೊಂಡು ಹೋದ್ನೋ ಇಲ್ಲೋ ಅಂತ ಹೇಳ್ತದ್ದನ್ನು ಇದನ್ನೆಲ್ಲ ಬರೀಲಿಲ್ಲ ಅವನು. ಅದೆಲ್ಲ ಬರೀಬೇಕಾಗೂ ಇಲ್ಲ, ಅದೇನೋ ವ್ಯವಸ್ಥೆ ಮಾಡ್ಕೋತಾರೆ, ಈ ನಮಗೆ ಆತಕ್ಕದಿಲ್ಲ. 10:30 ಬೆಳಿಗ್ಗೆ ನರೇಂದ್ರ ತನ್ನ ಸ್ನೇಹಿತರೊಡನೆ ಪಂಚವಟಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ. ಪರಮಹಂಸರು ಸ್ವಲ್ಪ ಹೊತ್ತಾದ ಬಳಿಕ ಅಲ್ಲಿಗೆ ಬಂದರು. ಮಾಸ್ಟರು ಕೂಡ ಅಲ್ಲಿ ಕುಳಿತಿದ್ದಾನೆ. ಈಗ ಅವರು ಮಾತುಕತೆ ಆಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಧ್ಯಾನ ಮಾಡ್ತಾ ಇದ್ದಂತಹ ನರೇಂದ್ರ ಹಾಗೆ ಮುಂದುವರಿಲಿ ಅಂತ ಶ್ರೀರಾಮಕೃಷ್ಣ ಏನು ಬಿಡ್ಲಿಲ್ವೋ ಏನೋ, ಮಧ್ಯೆ ಎಬ್ಸಿ ನರೇಂದ್ರ ಹತ್ರ ಮಾತಾಡಬೇಕು, ಅವರ ಸಂದೇಶಗಳನ್ನೆಲ್ಲ ಹೇಳುವಂತಹದನ್ನೆಲ್ಲ ಹೇಳಬೇಕಾಗಿದೆಯಲ್ಲ. ಇನ್ನು ಕೆಲವೇ ವರ್ಷ ಉಳಿದಿದೆ ಅವರು ಇರುವಂತಹದ್ದು, 5-6 ವರ್ಷ ಮಾತ್ರ ನರೇಂದ್ರ ಜೊತೆಗೆ ಅವರು ಇದ್ದದ್ದು. ಅಷ್ಟರೊಳಗೆ ಬೃಹತ್ತಾದಂತಹ ಸಂದೇಶಗಳನ್ನೆಲ್ಲ ನೀಡಿ ಶಿಷ್ಯನನ್ನು ತಯಾರುಗೊಳಿಸಿ ಅವರು ಲೋಕಕ್ಕೆ ಅವನು ಬಿಡಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಮಾತಿಗೆ ಶುರು ಮಾಡ್ತಾರೆ. ಅದೇನು ಮಾತನಾಡ್ತಾರೆ ಅಂತನ್ನೋದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ನೋಡೋಣ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.